ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಅನಂತ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರದ ವಿಶೇಷ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆಧಾರದ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅಯ್ಯಂಗಾರ್ ಪುಳಿಯೋಗರೆಯ ನಿಜವಾದ ರುಚಿಯನ್ನು ತಾವು ಕಂಡುಕೊಳ್ಬೇಕು ಅಂದರೆ ಅದನ್ನು ತಾವು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್ನಲ್ಲೇ ಕಂಡುಕೊಳ್ಬೋದು. ಆ ಒಂದು ಮಸಾಲ ಮಿಕ್ಸನ್ನು ತಮ್ಮ ವಸ್ತುಗೃಹದಲ್ಲಿ ಒಂದು ಸತಿ ಅಡುಗೆ ಮಾಡಿ ಅದರ ಸ್ವಾದವನ್ನು ಸವಿದಿದ್ದೇ ಆದರೆ ನಿಜವಾದ ಆ ಅಯ್ಯಂಗಾರ್ ಪುಳಿಯೋಗರೆಯ ರುಚಿಯನ್ನು ತಾವೆಲ್ಲರೂ ಕೂಡ ಕಂಡುಕೊಳ್ತೀರಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ನಿನ್ನೆ ನಡೆದಿರತಕ್ಕಂಥ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡ್ಕೊಬೋದು. ಯಾಕೆಂದರೆ ಸಾಕಷ್ಟು ಜನ ಅದರ ಕುರಿತಾಗಿ ಹೇಳ್ತಾ ಇದ್ರು, ಏನು ಗುರುಗಳೇ ನಿನ್ನೆ ಮೊನ್ನೆ ತನಕನೂ ನೀವು ಕೂಡ 11 ದಿವಸದ ಕಾರ್ಯಕ್ರಮವನ್ನು ಮುಗಿಸಿ ನೀವು ಅಷ್ಟು ಬೇಗ ಭಾನುವಾರದ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ನಮಗಂತೂ ನಿಜಕ್ಕೂ ಬಹಳ ಸಂತೋಷ ಆಯಿತು ಅಂತ ಒಂದಷ್ಟು ಜನ. ಗುರುಗಳೇ ನೀವು ಶುಕ್ರವಾರದ ಕಾರ್ಯಕ್ರಮದಲ್ಲಿ ನೀವು ಕಾಣಿಸ್ತಿಲ್ಲ, ನೀವು ಯಾಕೆ ಕಾಣಿಸ್ಲಿಲ್ಲ ಅಂತ ಒಂದಷ್ಟು ಜನ. ಜನರ ಮನಸ್ಸಿನಲ್ಲಿ ಹೇಗೆ ಅಂದರೆ, ನಾನು ಒಂದು ದಿವಸ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಎಲ್ಲರಿಗೂ ಕೂಡ ಒಂದು ಸೆಕೆಂಡ್ ಓ ಏನಾಯ್ತಪ್ಪ ಶ್ರೀನಿವಾಸ್ ಗುರುಗಳು ಯಾಕೆ ಬಂದಿಲ್ಲ. ನಿಮ್ಮ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. 11 ದಿನಗಳ ವಿಶೇಷವಾಗಿರ್ತಕ್ಕಂಥ ನಿರ್ಘಳ ಪ್ರಯಾಣವಂತೂ ನಿಜಕ್ಕೂ ಅದ್ಭುತ. ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ರಿಗೂ ಕೂಡ ಸದಾಕಾಲ ಹೀಗೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದೆ ಬರತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳನ್ನು ಕೂಡ ಇಂತಹ ಮಾತನಾಡತಕ್ಕಂಥ ಮನಸ್ಸಿಗಳ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತೇನೆ. ಇನ್ನು ಇವತ್ತಿನ ದಿವಸ ಸೋಮವಾರ, ವಾರದ ಮೊದಲನೇ ದಿನ, ಶಾಲಾ ಕಾಲೇಜುಗಳೆಲ್ಲವೂ ಕೂಡ ಪ್ರಾರಂಭ ಆಗಿದೆ. ಈಗಾಗಲೇ ಬೆಳಗ್ಗೆ ಇಷ್ಟು ದಿವಸ ಅಟ್ಲೀಸ್ಟ್ ಒಂದು ಸ್ವಲ್ಪ ಈ ರಜಾ ಇರುವ ಸಮಯದಲ್ಲಿ ಸ್ವಲ್ಪ ಟ್ರಾಫಿಕ್ ಆದರೂ ಕಡಿಮೆ ಇರ್ತಾ ಇತ್ತು, ನಾವು ಇನ್ನೊಂದು ಸ್ವಲ್ಪ ಬೇಗನೆ ಬಂದು ತಲುಪೋದಾಗಿತ್ತು. ಆದರೆ ಈಗ ಶಾಲಾ ಕಾಲೇಜುಗಳೆಲ್ಲವೂ ಕೂಡ ಓಪನ್ ಆಗಿರೋ ಕಾರಣದಿಂದ ಎಲ್ಲೆಲ್ಲೂ ಕೂಡ ಟ್ರಾಫಿಕ್ ಜಾಸ್ತಿ ಆಗೋಗಿದೆ. ಮಕ್ಕಳು ಕೂಡ ಒಂದಷ್ಟು ಜನ ಮಕ್ಕಳು ಈಗ ತಾನೇ ಶಾಲೆಗೆ ಸೇರಿಕೊಂಡಿರ್ತಕ್ಕಂಥವ್ರಾಗಲಿ, ಅವರೆಲ್ಲರೂ ಕೂಡ ಆ ಒಂದು ಸ್ಕೂಲ್ ಬಾಗಿಲಿನ ಮುಂದೆ ಅಳತಕ್ಕಂಥದ್ದಾಗಲಿ, ಅವರ ಒಂದು ಆಕ್ರಂದವನ್ನು ನೋಡ್ತಕ್ಕಂಥದ್ದಾಗಲಿ, ಅದೆಲ್ಲವೂ ಕೂಡ ಒಂದು ರೀತಿ ಆ ಪೇರೆಂಟ್ಸ್ಗೆ, ಆ ಒಂದು ಪೋಷಕರಿಗೆ ಎಲ್ಲೋ ಒಂದು ಕಡೆ ಕರಳು ಚುರುಕು ಅನಿಸ್ಬೋದು. ಅಯ್ಯೋ ನನ್ನ ಮಗು ಇಷ್ಟೊಂದು ಅಳ್ತಾ ಇದೆಯಲ್ಲಪ್ಪ, ಇದನ್ನು ಸ್ಕೂಲಿಗೆ ಕಳಿಸ್ಬೇಕಾ, ನಿಮ್ಮದೇ ಮನೇಲಿ ಇಟ್ಕೊಂಡು ನಾವೇ ಹೇಳ್ಕೊಟ್ಬಿಡೋಣಪ್ಪ ಎಂಬತಕ್ಕಂಥ ಮನಸ್ಥಿತಿ ಇರುತ್ತೆ. ಆದರೆ ಏನು ಮಾಡೋದು, ಮಕ್ಕಳ ವಿದ್ಯಾಭ್ಯಾಸ ಬಹಳ ಮುಖ್ಯ, ಮಕ್ಕಳ ಓದು ಬಹಳ ಮುಖ್ಯ. ಅದರಲ್ಲೂ ಈ ಕಾಲದಲ್ಲಂತೂ ಓದು ಇಲ್ಲ ಅಂದರೆ, ಓದು ಎಂಬತಕ್ಕಂಥದ್ದು ಇಲ್ಲ ಅಂದರೆ, ಒಬ್ಬ ಮನುಷ್ಯನಿಗೆ ಮಿನಿಮಮ್ ಒಂದೆರಡು ಡಿಗ್ರಿ ಇಲ್ಲ ಅಂತಂದರೆ ಆತನನ್ನು ನೋಡತಕ್ಕಂಥ ರೀತಿಯೇ ಬೇರೆ. ಅದೇ ರೀತಿ ಏನಕ್ಕೆ ಈ ವಿಚಾರವನ್ನು ತೆಗೆದುಕೊಂಡೆ ಅಂತಂದರೆ, ಓದೋದರಿಂದ ಮನುಷ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದನ್ನು ನಾವು ಮೊದಲನೇದಾಗಿ ನಿಲ್ಲಿಸಬೇಕು. ಈ ಓದು ಎಂಬತಕ್ಕಂಥದ್ದು ಹೌದು, ನಿಜ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಗತ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಓದಬೇಕು ಅಂದರೆ ಹಣ ಇರಬೇಕಲ್ವಾ? ಹಣ ಇಲ್ಲದೇ ಇರತಕ್ಕಂಥವ್ರು ಓದಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ನೋಡಿದ್ರೂ ಕೂಡ ಒಂದು ಡಾಮಿನೇಷನ್ನು, ಯಾವ ರೀತಿ ಡಾಮಿನೇಷನ್ನು? ಈಗ ಓದಲೇಬೇಕು, ಒಂದು ಅದ್ಭುತವಾದ ಶಿಕ್ಷಣ ಬೇಕು ಅಂದರೆ ಸಣ್ಣ ಪುಟ್ಟ ಸ್ಕೂಲು ಕಾಲೇಜುಗಳಲ್ಲಿ ಓದೋದು ಬಹಳ ಕಷ್ಟ ಆಗ್ತಾಯಿದೆ. ನಾವೇನು ಮಾಡ್ತೀವಿ, ಪೇರೆಂಟ್ಸಾಗಿ ನಾವೇನು ಮಾಡ್ತಾ ಇದ್ದೀವಿ, ನನ್ನ ಮಗ ಚೆನ್ನಾಗಿ ಓದಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂಥೇಳಿ ಸಾಲ ಸೋಲ ಮಾಡಿ, ಅದಕ್ಕೂ ಕೂಡ ವಿದ್ಯಾಭ್ಯಾಸದ ವಿಚಾರಕ್ಕೂ ಕೂಡ ಸಾಲ ಸೋಲ ಮಾಡಿ ಯಾವುದೋ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜುಗಳಿಗೆ ಸೇರಿಸ್ಬಿಡ್ತೀವಿ. ಆದರೆ ಅಲ್ಲೇನಾಗ್ತಾ ಇದೆ, ನಾವೆಲ್ಲರ ಮನಸ್ಸಿನಲ್ಲಿ ಏನಪ್ಪ, ನಾವು ಅಷ್ಟುದ್ದು ಸಂಪಾದನೆ, ಅಷ್ಟು ನಾವು ಸಾಲ ಸೋಲ ಮಾಡಿ ದುಡ್ಡು ಕಟ್ಟಿ ಮಕ್ಕಳನ್ನ ಶಾಲಾ ಕಾಲೇಜಿಗೆ ಸೇರಿಸಿದ್ದೇವೆ, ಅವರಲ್ಲಿ ಓದ್ತಾ ಇದ್ದಾರೆ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ. ಒಂದಷ್ಟು ಸ್ಥಿತಿವಂತರಿಗೆ ಇದು ಯಾವುದು ಲೆಕ್ಕ ಅಲ್ಲ, ಆದರೆ ಅವತ್ತಿನ ದಿನದ ಕೂಲಿಯನ್ನು ನಂಬಿಕೊಂಡು ಬದುಕ್ತಾ ಇರತಕ್ಕಂಥವ್ರು
ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಶಾಲಾ ಕಾಲೇಜಿಗೆ ಸೇರಿಸಿದಾಗ ಅಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಸಣ್ಣ ಮಕ್ಕಳಲ್ಲೇ ಕೂಡ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬತಕ್ಕಂಥ ಈ ಒಂದು ಮಾತು ಸತ್ಯವಾಗ್ತಾ ಇದೆ. ಮಕ್ಕಳು ವಿಪರೀತವಾದ ಬುದ್ಧಿ, ಅವರಿಗೆ ಅಗತ್ಯ ಮೀರಿರ್ತಕ್ಕಂಥ ಬುದ್ಧಿಯನ್ನು ಕಲಿತಾ ಇದ್ದಾರೆ. ಇದು ಒಂದು ಕಡೆ. ಬಡಬಗ್ಗರ ವಿದ್ಯಾಭ್ಯಾಸದ ಕುರಿತಾಗಿ ಹೇಳೋದಾದರೆ, ದುಡ್ಡಿಲ್ಲ ಅಂತ ಇವತ್ತಿನ ದಿವಸ ಸಾಕಷ್ಟು ಜನ ಓದನ್ನೇ ನಿಲ್ಲಿಸ್ತಾ ಇದ್ದಾರೆ. ಅವರ ಒಂದು ಆಸೆ, ನಾನು ಓದಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ. ಆದರೆ ಓದಿ ಉನ್ನತ ಸ್ಥಾನಕ್ಕೆ ಓದಿ ಅಷ್ಟರ ಮಟ್ಟಿಗೆ ಅವರ ಮಿತಿ ಮೀರಿ, ಅವರ ಶಕ್ತಿ ಮೀರಿ, ಅವರ ಆಲೋಚನೆಗೂ ಮೀರಿ, ಅವರ ಅಸ್ತಿತ್ವಕ್ಕೂ ಮೀರಿ ಓದಿರ್ತಕ್ಕಂಥವ್ರು ಇವತ್ತಿನ ದಿವಸ ಟೀ ಅಂಗಡಿನಲ್ಲಿ ಟೀ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಸೆ, ನನಗೊಂದು ಇಂಜಿನಿಯರಿಂಗ್ ಪದವಿ, ನಾನು ಹಿಂದೆಗಡೆ ನಿಂತ್ಕೊಳ್ಬೇಕು, ನನ್ನ ಹೆಸರಾದ ಮೇಲೆ ಶ್ರೀನಿವಾಸ್ ಶರ್ಮಾ BBA LLB, ಶ್ರೀನಿವಾಸ್ ಶರ್ಮಾ ಸಿವಿಲ್ ಇಂಜಿನಿಯರಿಂಗ್, ಶ್ರೀನಿವಾಸ್ ಶರ್ಮಾ ಆರ್ಕಿಟೆಕ್ಟ್, ಎಲ್ಲದರಲ್ಲೂ ಕೂಡ ನಮ್ಮ ಪಕ್ಕ ಒಂದು ಆ ಒಂದು ಶೀರ್ಷಿಕೆ ಬರಬೇಕು ಅಂಥೇಳಿ ಸಾಕಷ್ಟು ಶ್ರಮಪಟ್ಟು ನಾವು ಮುಂದೆ ಬರ್ತೀವಿ. ಶ್ರೀನಿವಾಸ್ ಶರ್ಮಾ ಇಂತಿಂಥ ವಿಚಾರಗಳಲ್ಲಿ PhD ಮಾಡಿದ್ದಾರೆ, BA ಮಾಡಿದ್ದಾರೆ, BCOM ಮಾಡಿದ್ದಾರೆ, BED ಮಾಡಿದ್ದಾರೆ, ಎಲ್ಲ ಆ ಒಂದು ಪಟ್ಟಿ ಬರುತ್ತೆ. ಆದರೆ ಆ ಪಟ್ಟಿಗಳಿಟ್ಕೊಂಡು ಏನು ಮಾಡಬೇಕು? ಏನು ಇಲ್ಲ. ಎಲ್ಲೋ ಒಂದು ಕಡೆ ಟೀ ಹಾಕಬೇಕು, ಇಲ್ಲಾಂದರೆ ಹೋಟೆಲ್ ಕೆಲಸ ಮಾಡಬೇಕು. ಇದಕ್ಕೋಸ್ಕರ ನಾವು ಇಷ್ಟು ಶ್ರಮಪಟ್ಟು ಓದ್ಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ಬೇಕು. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ದುಡ್ಡಿರ್ತಕ್ಕಂಥವ್ರು ಓದಿದ್ದೇವೆ, ಬಿಟ್ಟಿದ್ದೇವೆ, ತಂದೆ ಅಪ್ಪನ ಹಾಕಿದ ಆಲದ ಮರ ನೆಮ್ಮದಿಯಾಗಿ ಅದನ್ನು ನೋಡ್ಕೊಂಡು ಆರಾಮಾಗಿದ್ದೇವೆ, ಮುಗಿದೋಯ್ತು. ದುಡ್ಡಿಲ್ಲದೆ ಇರತಕ್ಕಂಥವ್ರು, ಶ್ರಮಪಟ್ಟು ಓದಿರ್ತಕ್ಕಂಥವ್ರು, ನಾನು ನಮ್ಮ ತಂದೆ ತಾಯಿನ ಸಾಕಬೇಕು ಎಂಬತಕ್ಕಂಥವ್ರು ಇವತ್ತಿನ ದಿವಸ ಓದಿ ಎಲ್ಲವನ್ನೂ ಕೂಡ ಗಳಿಸಿ ಅವರು ಉದ್ಯೋಗದ ವಿಚಾರಕ್ಕೆ ಬಂದರೆ ಉದ್ಯೋಗವೇ ಇಲ್ಲ, ನಿರುದ್ಯೋಗ, ಏನೊಂದು ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ. ಸ್ವಂತ ಕೆಲಸ ಮಾಡೋಣ ಅಂದರೆ ಕಳ್ಳರು ಕಾಕರ ಕಾಟ ಜಾಸ್ತಿ, ಅವರು ಇವರಿಗೆ ಲಂಚ ಕೊಡಬೇಕು, ಸಂಭಾವನೆಗಳು ಕೊಡ್ತಾ ಇರಬೇಕು. ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡಾಗ ಬಹಳ ನೋವಾಗುತ್ತೆ. ಅದರಲ್ಲಿ ಒಂದಷ್ಟು ಜನ ಟೀಕೆ ಮಾಡೋರು ಬೇರೆ, ನೀನು ಓದಿರ್ತಕ್ಕಂಥವನು, ನೀನು ಓದದೇ ಇರತಕ್ಕಂಥವನು, ನೀನು ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರು ಎಂಬತಕ್ಕಂಥ ಮಾತು, ಈ ಮೇಲು ಕೀಳು ಎಂಬತಕ್ಕಂಥ ಮಾತುಗಳು, ಇದೆಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ದಯವಿಟ್ಟು ನಾನು ಹೇಳತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ, ಓದು ಒಂದೇ ಜೀವನ ಅಲ್ಲ, ಮನುಷ್ಯನ ಬದುಕು ಒಂದು ಜೀವನ, ಒಂದು ವ್ಯಕ್ತಿತ್ವ ಒಂದು ಜೀವನ. ಓದು ಎಂಬತಕ್ಕಂಥದ್ದು ಪುಸ್ತಕದ ಬದನೆಕಾಯಿ ಅಷ್ಟೇ. ಓದೋದ್ರಿಂದ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ತೀವಿ, ನಮ್ಮ ಜೀವನವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ. ಹೌದು, ಓದು ಎಂಬತಕ್ಕಂಥದ್ದು ಮನುಷ್ಯನಿಗೆ ಡಿಗ್ರಿ ಬೇಕೇ ಬೇಕು, ಅದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಓದಬೇಕೋ ಅದ್ರ ಜೊತೆಗೆ ಜೀವನಕ್ಕೆ ಏನೇನು ಬೇಕೋ ಮಾಡ್ಕೊಳ್ಬೇಕೋ ನಾವು ಅದನ್ನೆಲ್ಲವನ್ನೂ ಕೂಡ ಈಗಲಿಂದನೇ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನೀವು ಓದಬೇಕು, ಓದೋದ್ರ ಜೊತೆಗೆ ಅದರ ಜೊತೆ ಜೊತೆಗೆ ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲದರ ಸಿದ್ಧತೆ ಸಾಧಕ ಬಾಧಕಗಳನ್ನ ಈಗಲಿಂದನೇ ತಾವು ಅಣು ಮಾಡ್ಕೊಂಬಿಡಿ. ಮುಂದೊಂದು ದಿವಸ ನಿಮ್ಮ ಓದಿಗೆ ತಕ್ಕ ಉದ್ಯೋಗ ನಿಮಗೆ ಸಿಕ್ಕಲಿಲ್ಲ ಅಂದ್ರೂ ಕೂಡ ನಿಮ್ಮ ಕೈಯಲ್ಲಿರತಕ್ಕಂಥ ಉದ್ಯೋಗದಿಂದ ತಾವು ಮೇಲೆ ಬರಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಉದ್ಯೋಗ ಬಹಳ ಕಷ್ಟ ಆಗ್ತಾ ಇದೆ. ಇನ್ನೊಬ್ಬರು ಯಾರ ಹತ್ರನೋ ಹೋಗಿ ನಾವು ಕೈ ಚಾಚೋದಕ್ಕಿಂತ ನಾವೊಂದು 10 ಜನಕ್ಕೆ ಉದ್ಯೋಗವನ್ನು ಕೊಡೋಣ. ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಯಾರಿಗೆ? ಬಡಬಗ್ಗರಿಗೆ ಉದ್ಯೋಗವನ್ನು ಕೊಡೋಣ. ವಿದ್ಯೆಯನ್ನು ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥವ್ರಿಗೆ ನಾವು ಹೇಳಿಕೊಟ್ಟು ಕೆಲಸ ಮಾಡಿಸೋಣ. ಬರೀ ವಿದ್ಯೆ ಇರ್ತಕ್ಕಂಥವ್ರಿಗೆ ನಾವು ಕೆಲಸವನ್ನು ಕೊಡ್ತಾ ಹೋದರೆ ಇವತ್ತಿನ ದಿವಸ ವಿದ್ಯೆ ಇಲ್ದೇ ಇರ್ತಕ್ಕಂಥವ್ರು ಸಾಕಷ್ಟು ಜನ ಹಾಗೆ ಹೋಗ್ತಾ ಇದ್ದಾರೆ. ವಿದ್ಯೆ ಇರ್ತಕ್ಕಂಥವ್ರಿಗೆ ಕೆಲಸವನ್ನು ಕೊಟ್ಟಾಗ ಏನಾಗುತ್ತೆ? ಅವನು ಏನೋದಿದ್ದಾನೆ ಅದಷ್ಟನ್ನು ಮಾತ್ರ ಮಾಡ್ತಾ ಇರ್ತಾನೆ, ಅದಕ್ಕೆ ಮೀರಿ ಮಾಡೋದಿಲ್ಲ. ಯಾರು ಓದಿರೋದಿಲ್ವೋ ಅವನಿಗೆ ನಾವು ಕೆಲಸ ಕೊಟ್ಟು ಅವನಿಗೆ ಒಂದು ಕೆಲಸವನ್ನು ಹೇಳಿಕೊಟ್ರೆ ನಾಳೆ ದಿವಸ 10 ಜನಕ್ಕೆ ಅವನು ಕೆಲಸ ಹೇಳ್ಕೊಡ್ತಾನೆ. ನಾವು ಓದಿರ್ತಕ್ಕಂಥವ್ರು ನಾವೇನು ಮಾಡಬೇಕಾದ್ರೆ ನಾವೇ ಸ್ವತಃ ಇನ್ನೊಂದು 10 ಜನಕ್ಕೆ ಕೆಲಸ ಕೊಡಬೇಕು, ಅಂತಹ ಒಂದು ಕೆಲಸವನ್ನು ಮಾಡಬೇಕು. ಇದು ನನ್ನ ಮನಸ್ಸಿಗೆ ಏನಕ್ಕೆ ಬಂತು ಅಂದರೆ, ಮೊನ್ನೆ 11 ದಿವಸದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರನ್ನು ನಾನು ನೋಡಿದೆ. ಕೇಳ್ತಾ ಇದ್ದೆ, ನೀನೇನು ಓದಿದ್ಯಪ್ಪ, ನೀನೇನು ಓದಿದ್ಯಪ್ಪ, ನೀನೇನು ಕೆಲಸ ಮಾಡ್ತಾ ಇದೀಯ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಇಂಥ ಒಂದು ವಿಚಾರದಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ, ನಾನು ಇಂಥ ಜಾಗದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀನಿ. ಆ ಇಂಥ ಕೆಲಸ ಅಂತ ಹೇಳೋದಕ್ಕೂ ಕೂಡ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಇಂತಹ ಸಮಯದಲ್ಲಿ ನಾನು ಮೇಲು ನೀನು ಕೀಳು ಎಂಬತಕ್ಕಂಥ ವಿಚಾರವನ್ನು ಪಕ್ಕದಲ್ಲಿಟ್ಕೊಂಡು ತಾವು ಓದೋದ್ರ ಜೊತೆಗೆ ನಿಮ್ಮ ಜೀವನಕ್ಕೆ ಏನೇನು ಬೇಕು ಅನ್ನೋದನ್ನು ಈಗಲಿಂದನೇ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು, ಅದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಶುಭವಾಗಲಿ, ಈ ಒಂದು ಸಂದೇಶವನ್ನು ಪ್ರತಿಯೊಬ್ಬರೂ ಕೂಡ ಅರ್ಥಗರ್ಭಿತವಾಗಿ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿಗೆ ತಗೊಳ್ಳಿ. ಇದು ನಿಜಕ್ಕೂ ಅದ್ಭುತ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ರೂಢಿಸ್ಕೊಳ್ಳಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳ ಕುರಿತಾಗಿ, ಮತ್ತು ಸಾಕಷ್ಟು ಜ್ಞಾನವನ್ನು ಉಳ್ಳಂಥವರು ಇವತ್ತಿನ ದಿವಸ ಉದ್ಯೋಗ ಇಲ್ದಿರ
ಎಲ್ಲರೂ ಕೂಡ ಕಷ್ಟಪಡ್ತಾ ಇರತಕ್ಕಂಥ ವಿಚಾರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ತಮ್ಮ ಓದಿನ ಜೊತೆ ಜೊತೆಗೆ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನೂ ಕೂಡ ಈಗಲಿಂದನೇ ತಾವೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಹೌದು, ನಿಜಕ್ಕೂ ತಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಗುರುಜಿಯವರು ಇವತ್ತಿನ ದಿವಸ ಶುಕ್ರವಾರ ಆದ ನಂತರ 11 ದಿನಗಳ ಪಯಣ ಹೇಗೆ ನಡೀತು ಎಂಬತಕ್ಕಂಥ ಕುರಿತಾಗಿ ಅವರ ಬಾಯಿಂದನೂ ಕೂಡ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಇನ್ಯಾಕೆ ತಡ, ಹೀಗೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಆಗಿರತಕ್ಕಂಥವರು ಮತ್ತು ವನಸಿರಿ ಆಯುರ್ವೇದ ರತ್ನರು ನಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಶುಕ್ಲಾಂಬ್ರದಲಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಿ ಸರ್ವಿಘ್ನೋಪಶಾಂತೈ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೇಶ್ವರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರೀ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ರಿಪುರಸುಂದರಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗೌರೀನ್ಮಿಮಾಯಸ್ಸ ಲೀಲಾನ್ ಕ್ಷತ್ರದ್ವಿಪದೀನ್ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರೀ ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿಣೀತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಯೈ ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಓಂ ನಮಃಶಿವಾಯ ಓಂ ನಮಃಶಿವಾಯ ಓಂ ನಮಃಶಿವಾಯ. ಭಗವಂತನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀಭೋ ವರಾಹ ಸ್ವಾಮಿಯ ಅನುಗ್ರಹ ಪಡೀಲಿಕ್ಕಾಗಿ 11 ದಿನಗಳ ಕಾಲ ನಿರಂತರವಾದಂತಹ ಒಂದು ವಿಶೇಷವಾದ ಅನುಷ್ಠಾನ, 11 ದಿನಗಳ ಭಕ್ತ ಸಾಗರ, ಪ್ರತಿನಿತ್ಯ 12-14,000 ಜನ 10,000 ಜನ ನಿರಂತರವಾದಂತಹ ರೀತಿ ದರ್ಶನಕ್ಕೆ ಬಂದಂತಹ ದರ್ಶನ ಭಾಗ್ಯವನ್ನು ಪಡೆದಂಥವರು, ದರ್ಶನ ಕಾಲದಲ್ಲಿ ತಾವು ಮಾಡಿರ್ತಕ್ಕಂಥ ಆ ಸಂಕಲ್ಪಗಳು ಕಾರ್ಯಸಿದ್ಧಿಯಾಗಿ ನನ್ನ ಕಾರ್ಯಸಿದ್ಧಿಯಾಯಿತು ಎಂಬತಕ್ಕಂತಹ ಧ್ವನಿಯನ್ನು ಆಲಿಸಿ ಆ ಆಲಿಸುವಂತಹ ಕಾಲ ನನಗೆ ಸಿಕ್ಕಂಥ ಸಂತೋಷ ಇದೆಯಲ್ಲ, ಅದು ನಿಜಕ್ಕೂ ಮಹದಾನಂದ. ಇವತ್ತಿಗೂ ಆಶ್ರಮಕ್ಕೆ ಭಕ್ತರು ಬರ್ತಿದ್ದಾರೆ, ಅವರು ಹೇಳೋ ಮಾತು ಒಂದೇ, ನಾವು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಸ್ವಾಮಿನ ದರ್ಶನ ಮಾಡಿದ್ವಿ, ದರ್ಶನ ಮಾಡಿದ್ವಿ, ನಮ್ಮ ಕೋರಿಕೆಯನ್ನು ಭಗವಂತನ ಇಟ್ಟಿವಿ, ಭಗವಂತ ನಮ್ಮ ಕೋರಿಕೆಯನ್ನು ಈಡೇರಿಸಿದ್ದಾನೆ, ಅದಕ್ಕಾಗಿ ಪುನಃ ಬಂದ್ವಿ ಅಂತ ನಿನ್ನೆ ಸಾಕಷ್ಟು ಜನ ಬಂದರು. ಆದರೆ ಬಂದರೂ ಸ್ವಾಮಿಯ ದರ್ಶನ ಆಗೋದು ಮೊನ್ನೆಗೆ ನಾವು ಹೇಳಿದಾಗೆ ಶುಕ್ರವಾರ ಸಾಯಂಕಾಲಕ್ಕೆ ಅದು ಸಂಪನ್ನವಾಗಿತ್ತು. ಅದರಿಂದ ಈಗ ಇರ್ತಕ್ಕಂಥ ಭೂವರಹ ಮೂರ್ತಿ ಮಾತ್ರ ದರ್ಶನ, ಆ ದರ್ಶನವನ್ನು ಮಾಡಿಕೊಂಡು ಹೊರಟರು. ಆದರೆ ಎಲ್ಲರ ಮಾತು ಒಂದೇ, ಒಂದು ಜೋರು ಒಂದು ಪ್ರವಾಹವನ್ನು ಒಂದು ಮಳೆನೋ ಬಂದಂಗೆ ಬಂದು ಹೋಯಿತು, 11 ದಿವಸ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆದರೆ ಪ್ರತಿನಿತ್ಯದ ಕಾಯಕ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಆಗಲೇ 6 ಗಂಟೆಗೆ ಸರತಿ ಸಾಲಲ್ಲಿ ನಿಲ್ತಕ್ಕಂಥ ಜನಗಳನ್ನು ಒಂದಷ್ಟು ಮಾತಾಡಿಸಿ ಅಲ್ಲಿಂದ ಇಲ್ಲಿಗೆ ಓಡಿಬಂದು ಇಲ್ಲಿ ನೇರ ಪ್ರಸಾರದಲ್ಲಿ ಕೂತ್ಕೊಂಡು ಇಲ್ಲಿಂದ ಪುನಃ ಅಲ್ಲಿಗೆ ಓಡೋಗಿ ಅಲ್ಲಿ ಕೆಲಸ ಶುರು ಮಾಡಿ ರಾತ್ರಿ 11-12 ಗಂಟೆ ಆದರೂ ಇದೇ ಕೆಲಸದಲ್ಲಿದ್ದಂಥದ್ದು 11 ದಿನ. ಅದು ಹೇಗೋಯಿತು 11 ದಿನದ ಆ ಜಾತ್ರೆ, 11 ದಿವಸದ ಯಾತ್ರೆ, 11 ದಿವಸದ ಆ ಪವಾಡ ಸದೃಶಗಳು, 11 ದಿವಸ ಜನಗಳನ್ನು ಮಾತಾಡ್ತಕ್ಕಂಥದ್ದು, ಒಬ್ಬೊಬ್ಬ ಅಭಿಮಾನಿ ದೇವರುಗಳು ಅವರ ಕಷ್ಟಗಳನ್ನು ಹಂಚಿಕೊಳ್ಳುವಂಥದ್ದು, ಜೊತೆಗೆ ಎಲ್ಲರೂ ಸಹಿತ ಏಕಕಾಲದಲ್ಲಿ ಎಲ್ಲರನ್ನೂ ಮಾತಾಡಿಸುವಂಥ ಒಂದು ಸೌಭಾಗ್ಯ ಒಂದಷ್ಟು ಕಡೆ. ಆದರೆ ಒಂದಷ್ಟು ವ್ಯವಸ್ಥೆಗಳು
ವ್ಯವಸ್ಥೆಗಳ ಕಡೆ ಇರತಕ್ಕಂತಹ ವಿಚಾರಗಳು, ಮೈಕ್ ಸರಿ ಇಲ್ಲ, ಸರ್ತಿ ಸಾಲು ಹೀಗೆ ಬರಬೇಕಾಗಿತ್ತು, ಜನ ಆ ಕಡೆಯಿಂದ ಬಂದಿದ್ರೆ ದರ್ಶನ ಆಗ್ತಿತ್ತು, ಅಥವಾ ಅವರಿಗೆ ಪ್ರಸಾದ ವ್ಯವಸ್ಥೆ ಹೀಗೆ ಮಾಡ್ಬೋದಾಗಿತ್ತು, ಇವರು ಇಲ್ಲಿ ಕೂತ್ಕೋಬಾರ್ದಾಗಿತ್ತು, ಅಲ್ಲಿ ಕೂರಬೇಕಿತ್ತು, ಆಶ್ರಮ ಅಂತೂ ಇನ್ನು 4-5 ತಿಂಗಳು ಬೇಕು ನನ್ನ ಹಳೆ ಆಶ್ರಮ ಆಗಲಿಕ್ಕೆ. ಆಶ್ರಮ ಅಂತೂ ಕಂಪ್ಲೀಟಾಗಿ ಎಲ್ಲವನ್ನು ಸಹಿತ ಒಂದು ಲಾನಿಂದ ಮೊದಲುಕೊಂಡು ಚೆನ್ನಾಗಿರ್ತಕ್ಕಂಥ ಹೂ ಗಿಡಗಳ ತನಕ ಎಲ್ಲ ಧ್ವಂಸ ಆಗೋಯ್ತು. ಏನಾದರೂ ಆಗಲಿ, ಒಂದಷ್ಟು ಜನಗಳ ಕಷ್ಟ ಪರಿಹಾರ ಆಯ್ತಲ್ಲ. ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂಥ ಒಂದು ಸಾಲಿಗ್ರಾಮದಿಂದ ಸಮಾಜಮುಖಿಯಾಗಿ ಸಮಾಜಕ್ಕೆ ಬೇಕಾಗಿರುವಂಥ ರೀತಿಯಲ್ಲೇ ಧ್ವನಿ ಎತ್ತಿ ಪ್ರತಿನಿತ್ಯದ ಕಾಯಕ ಸಮಾಜದ ಉದ್ಧಾರಕ್ಕಾಗಿ ಆಲೋಚನೆ ಮಾಡುವ ನಮಗೆ, ನನ್ನ ಆಶ್ರಮ ಸಹಿತ ಬಹುಶಃ ಸಮಾಜದ ಪರಿವಾಗಿ ನಿಂತಿತ್ತೇನೋ, ಸಮಾಜಕ್ಕೆ ಒಂದು ಒಳಿತಾಗಲಿಕ್ಕೋಸ್ಕರ ಅಷ್ಟು ಜನನ ಒಟ್ಟಿಗೆ ಆಕರ್ಷಣೆ ಮಾಡ್ತೇನೋ, ಅಲ್ಲಿಗೆ ಬಂದಂಥ ಆ ಸಾಲಿಗ್ರಾಮ, ಅಪರೂಪವಾದಂಥ ಸಾಲಿಗ್ರಾಮ, ಎಷ್ಟು ಜನ ಮಹನೀಯರಿಲ್ಲ, ಎಷ್ಟು ಜನ ಪುಣ್ಯಾತ್ಮರಿಲ್ಲ, ಎಷ್ಟು ಮಠ ಮಂದಿರಗಳಿಲ್ಲ, ಎಂತೆಂಥ ಸಾನ್ನಿಧ್ಯಗಳಿಲ್ಲ. ಆದರೆ ಅದೃಷ್ಟ ಮಹರ್ಷಿ ಮಂದಿರಕ್ಕೆ ಬಂತಲ್ಲ. ಮಹರ್ಷಿ ಮಂದಿರಕ್ಕೆ ಬಂದ ಸಾಲಿಗ್ರಾಮವನ್ನು ಪೂಜಿಸಿ ಆರಾಧಿಸಿ ಪ್ರತಿನಿತ್ಯ ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಭಕ್ತರು ದರ್ಶನ ಮಾಡಿ ಅವರ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಂಡ್ರಲ್ಲ. ಯಾರೆಲ್ಲ ಆಶ್ರಮಕ್ಕೆ ಬಂದು ದರ್ಶನ ಮಾಡಿದ್ದೀರೋ ನೀವು ಪುಣ್ಯಾತ್ಮರು, ಭಾಗ್ಯವಂತರು. ಬರಬೇಕು ಅಂತ ಸಂಕಲ್ಪ ಮಾಡಿ ಬರಲಿಕ್ಕೆ ಆಗದೇ ಇರತಕ್ಕಂಥವ್ರು ಇವತ್ತು ವಾಹಿನಿಯಲ್ಲೇ ಕೂತ್ಕೊಂಡು ನಮ್ಮ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ದರ್ಶನ ಭಾಗ್ಯವನ್ನು ದರ್ಶನ ಮಾಡ್ತಿದ್ದೀರಲ್ಲ, ನೀವು ಒಂದು ಥರ ಭಾಗ್ಯವಂತರೇ. ಆದರೆ ಅವರ ಶಕ್ತಿ ಅದು, ಹತ್ತಿರ ಬಂದು ದರ್ಶನ ಮಾಡೋದು ಒಂದು ಥರ, ಮನೆಯಲ್ಲೇ ಕೂತು ದರ್ಶನ ಮಾಡ್ತಕ್ಕಂಥದ್ದು ಮತ್ತೊಂದು ಥರ. ಆದರೆ ಮಾಡುವ ಸಂಕಲ್ಪ ಗಟ್ಟಿಯಾಗಿಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಧರ್ಮವನ್ನು ಆಲೋಚನೆ ಮಾಡಿ ಧರ್ಮ ಮಾರ್ಗವಾಗಿದ್ದು ಒಂದು ಹೆಜ್ಜೆ ಮುಂದಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತು ಬೆಳಗಿನ ಪ್ರಾರಂಭದಲ್ಲಿ ಶ್ರೀನಿವಾಸ ಶರ್ಮ ಹೇಳ್ತಾ ಇದ್ರು, ವಿದ್ಯೆ ಜ್ಞಾನ ವಿದ್ಯಾಭ್ಯಾಸ ಹೇಗಿರಬೇಕು, ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಏನು ತೊಗೊಂಡು ಹೋಗಬೇಕು, ಬರೀ ನಮ್ಮ ಇನ್ನೊಬ್ಬರನ್ನು ನಂಬಿ ಬದುಕೋದಕ್ಕಿಂತ ನಮ್ಮನ್ನು ನಾವು ನಂಬಿ ನಮ್ಮೊಳಗಿರ್ತಕ್ಕಂಥ ವಿದ್ವತ್ತನ್ನು ನಮ್ಮ ಕೈಗೆ ಒಂದು ಸರಿಯಾದಂಥ ಕೆಲಸವನ್ನು ಗುರುತಿಸಿ ನಾವು ಬಿಡಬೇಕು ಎಂಬತಕ್ಕಂಥ ಚಿಂತನೆ ಮಾಡಿದರು. ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಫೇಸ್ಬುಕ್ಕು ವಾಟ್ಸಪ್ಪು ಇದೆಲ್ಲವನ್ನು ನೋಡ್ತಾ ಇದ್ದರೆ ಇದರಲ್ಲಿ ಆ ಪುಟ್ಟ ಕಂದಮ್ಮಗಳನ್ನು ತೊಗೊಂಬಂದು ಜೀವನೋಪಾಯಕ್ಕೆ ನೀವೇನೋ ದುಡಿಮೆಗೆ ಆಚೆ ಬರ್ತಿದ್ದೀರಿ, 2 ವರ್ಷ ತುಂಬಕ್ಕೆಲ್ಲ 2.5 ವರ್ಷ ಆಯಿತು ಅಂದರೆ ತೊಗೊಂಬಂದು ಆ ಫ್ರೀ ನರ್ಸರಿನೋ ಅದೇನೋ ಅಲ್ಲಿಗೆ ತೊಗೊಂಬಂದು ಹಾಕ್ಬಿಡ್ತೀರಿ. ಅಲ್ಲಿ ಆ ಮಕ್ಕಳ ಪಾಡೇನು, ಮನೆಯಲ್ಲಿ ಮುದ್ದಾದಂಥ ಜೀವನ, ಇನ್ನು 100 ವರ್ಷ ಅವರ ಪೈರು, 100 ವರ್ಷದ ಬದುಕಲ್ಲಿ ದುಡಿಯೋದು, ಜೀವನ ಮಾಡೋದು, ಓದೋದು ಅವೆಲ್ಲವೂ ಇದ್ದಿದ್ದೇ. ಮಕ್ಕಳಿಲ್ಲ ಅಂತ ಮರ ಗಿಡ ಸುತ್ತೋದು, ಮಕ್ಕಳಿಲ್ಲ ಅಂತ ದೇವಾಲಯಗಳಿಗೆ ಬರೋದು, ಮಕ್ಕಳಿಲ್ಲ ಅಂತ ಹಾಸ್ಪಿಟಲ್ಗೆ ಬಂದು 10 ಲಕ್ಷ ಕೊಟ್ಟು ಒಂದು ಮಗುನ ತೊಗೊಂಡೋಗೋದು. 10-12 ಲಕ್ಷ ಕಡಿಮೆ ನಿಮ್ಗೆ ಒಂದು ಮಗು ಬರಲ್ಲ, ಅಲ್ಲಿ ಒಂದು ಮಗು ಅಲ್ಲ ಡಬಲ್. ಹಾಸ್ಪಿಟಲಲ್ಲಿ ಬಂದು ಹಾಸ್ಪಿಟಲ್ ಡಾಕ್ಟರ್ ಸಹಾಯದಿಂದ ಬರುವಂಥ ಮಗು, ಯಾರಾದರೂ ಒಬ್ಬರನ್ನು ತೋರಿಸ್ಬಿಡಿ ಒಂದು ಸಿಂಗಲ್ ಮಗು ಅಂತ, ನೋ ಚಾನ್ಸ್, ಆಗೋದೇ ಇಲ್ಲ. ಅಲ್ಲಿ ಬರದೇ ಜೋಡಿ, ಅಲ್ಲಿ ಬರದೇ ಅವಳಿ ಜೋಡಿ. ಆ 2 ಮಕ್ಕಳ ಸುಧಾರಣೆಗೆ ಇನ್ನಿಲ್ದಂಥ ರೀತಿ ಪಲ್ಟಿ ಹೊಡೆದಿರ್ತೀರಿ. 2.5 ವರ್ಷ ಆಯಿತು ಅಂದರೆ ಜೀವನೋಪಾಯಕ್ಕಾಗಿ ಕಷ್ಟಾರ್ಜಿತ ನಿಮ್ಮ ಕಷ್ಟ, ಅಥವಾ ನಾವೇನು ಸಂಪಾದನೆ ಮಾಡಬೇಕು, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಆಸ್ತಿ ಮಾಡಬೇಕು, ಅಥವಾ ಇನ್ನೇನೋ ಶ್ರಮಿಸಬೇಕು, ಪಕ್ಕದ ಮನೆಯವ್ರು ಚೆನ್ನಾಗಿದ್ದಾರಲ್ಲ ನಾವ್ಯಾಕೆ ಚೆನ್ನಾಗಿರಬಾರ್ದು ಅನ್ನೋ ಪ್ರೀತಿ, ಆ ಮೋಹಕ್ಕೆ ಬಿಟ್ಟು ಆ ಮೋಹದಿಂದ ಮಕ್ಕಳನ್ನು ತೊಗೊಂಬಂದು ಆ ಫ್ರೀ ನರ್ಸರಿನೋ ಅಥವಾ ಒಂದು ಶಿಶುಹಾರಕ್ಕೋ ತೊಗೊಂಬಂದು ಬಿಸಾಕ್ತಿರಲ್ಲ, ಅಲ್ಲಿ ಆ ಮಕ್ಕಳ ಪಾಡು ಹೇಗಿದೆ ಅನ್ನೋದು ಏನಾದ್ರು ಸ್ವಲ್ಪ ಅರಿವಿದೆಯಾ? ಮಕ್ಕಳಿಲ್ಲ ಅನ್ನೋ ಕೂಗು ನಿಮ್ಮದು, ಮಕ್ಕಳಾದರೆ ಕನಿಷ್ಠ ಪಕ್ಷ ಆ ಮಕ್ಕಳಿಗೆ ಒಂದು 4.5 ವರ್ಷನೋ 5 ವರ್ಷನೋ ಅದನ್ನು ಸ್ವಲ್ಪ ಜೋಪಾನ ಮಾಡಿ ಆ ಮಕ್ಕಳ ಜೊತೆ ಲಾಲನೆ ಪಾಲನೆ ನೋಡಿ ಆ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ನಿಮ್ಮ ಹೃದಯಕ್ಕೆ ಅಪ್ಪಿಕೊಳ್ಳದಿರಾ? 2.5 ವರ್ಷಕ್ಕೆ ಆ ಮಕ್ಕಳನ್ನು ತೊಗೊಂಬಂದು ಇಲ್ಲದ ಹಿಂಸೆ ಕೊಡುವಂಥ ಪರಿಸ್ಥಿತಿ ಆಗ್ತಾ ಇದೆಯಲ್ಲ. ನಿಮ್ಮಪ್ಪ ಅಮ್ಮ 2.5 ವರ್ಷಕ್ಕೆ ಸೇರಿಸಿದ್ರ, ಅಥವಾ ಅವರಪ್ಪ ಅಮ್ಮ 2.5 ವರ್ಷಕ್ಕೆ ಶಾಲೆಗೆ ಬಂದಿದ್ರ, ಅವ್ರು ಯಾರೂ ಬದುಕಲೇ ಇಲ್ವಾ? ಈಗ ಹುಟ್ಟರೋ 2.5 ವರ್ಷದ ಮಕ್ಕಳೇ ಬದುಕೋದ ನಾಳೆ ದಿವಸ? ಎಲ್ಲ ನಿಮಗೆ ಬಿಟ್ಟು ವಿಚಾರ. ಆದರೆ ಒಂದೊಂದು ನೋವಿನ ಸಂಗತಿಗಳನ್ನು ನೋಡ್ತಾ ಇದ್ದರೆ, ಕಿವಿಗೆ ಬೀಳ್ತಾ ಇದ್ದರೆ ಭಾಳ ಸಂಕಟ ಅನಿಸುತ್ತೆ. ನನ್ನ ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾನು ಈ ಸಂಕಟವನ್ನು ವ್ಯಕ್ತಪಡಿಸಿದಾಗ ಇಲ್ಲಿ ಯಾರಾದರೂ ಕನಿಷ್ಠ ಪಕ್ಷ 100 ಜನದಲ್ಲಿ ಒಂದಿಬ್ಬರು ಅರ್ತುಕೊಂಡ್ರೆ, ನೀವು ಆ ಇಬ್ಬರು ಅರ್ತುಕೊಂಡವ್ರು ಇನ್ನೊಂದು 4 ಜನಕ್ಕೆ ಹೇಳಿದ್ರೆ ನನಗೆ ಅದೇ ಸಂತೋಷ. ಆ ತಾಯಿ ಮಕ್ಕಳ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಪ್ರೀತಿ ವಿಶ್ವಾಸ, ಮಕ್ಕಳ ಮುಂದೆ ಓದೋದಿದ್ದೇ ಇದೆ, ಮುಂದೆ ಆ ಶಾಲೆಗೆ ಹೋಗೋದಿದ್ದೇ ಇದೆ,
ಏನು ಬೆಳಗ್ಗೆ 2 ವರ್ಷಕ್ಕೆ ಇಂಗ್ಲೀಷ್ ಮಾತಾಡ್ಬಿಡ್ಬೇಕು, ಹಿಂದಿ ಮಾತಾಡಬೇಕು, ಬರಹ ಬರೆದ್ಬಿಡ್ಬೇಕು, ಟಿಪ್ ಟಾಪಾಗಿ ಶಾಲೆಗೆ ಹೊರಟುಬಿಡ್ಬೇಕು. ಅದು ಫೀಸುಗಳೇನು? 5 ಲಕ್ಷ, 2.5 ಲಕ್ಷ. ಆ ಸಂಪಾದನೆ ಮಾಡೋಕ್ಕೆ ಇಲ್ಲಿ ಕೂಲಿ ಕೆಲಸ ಮಾಡಬೇಕು. ಒಳ್ಳೆಯದಾಗಿ ಇನ್ನು ಬಹಳ ವಿಶೇಷವಾಗಿ ಗುರುಗಳು ಇಂದಿನ ಭಾಗದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ದಿನ ವಿಶೇಷತೆಗಳನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಒಳ್ಳೆ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ, ನಾನು ಇನ್ನೂ ಮಕ್ಕಳ ವಿಚಾರ ತಗೊಳ್ಳೋಣ ಅಂತಿದ್ದೆ. ಆದರೆ ತಾವು ಯಾಕೆ ಇಷ್ಟು ಬೇಗ ನಮಗೆ ಪಂಚಾಂಗನ ತಂದಿಟ್ಟರು ಗೊತ್ತಿಲ್ಲ. ಬಹುಶಃ ನಿಮಗೆ ಯಾರಾದರೂ ಸ್ಕೂಲ್ನವ್ರು ಏನಾದರೂ ಹೇಳಿದ್ರು ಏನಕ್ಕೆ? ಯಾಕೆಂದರೆ ಆ ಮಕ್ಕಳ ಸಂಕಟ ನೋಡ್ಲಿಕ್ಕೆ ಆಗ್ತಿಲ್ಲ. ಆ ವಿಡಿಯೋಗಳಲ್ಲಿ, ಒಂದೊಂದು ವಿಡಿಯೋದಲ್ಲಿ ಆ ಮಕ್ಕಳನ್ನ ಹಿಂಗೆ ಎತ್ತಿ ಹಿಂಗೆ ಬಿಡ್ತಾರಲ್ಲ, ಕುಕ್ತಾರಲ್ಲ, ಯಾವತ್ತಾರು ತಂದೆ ತಾಯಿ ಆ ಮಕ್ಕಳ ಮೇಲೆ ಕೈ ಮಾಡ್ತೀರಾ? ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡುವಂಥ ರೀತಿ ಮಕ್ಕಳ ಗಲಾಟೆ ಮಾಡಿದ್ರು, ಆ ಮಕ್ಕಳನ್ನ ಲಾಲಿಸ್ತೀರಿ, ಪೂಜಿಸ್ತೀರಿ, ಆರಾಧಿಸ್ತೀರಿ, ಬೇಕು ಬೇಡ ನೋಡ್ತೀರಿ, ಮಧ್ಯ ಅದು ತನ್ನವನ್ನು ತಿನ್ನಿಸ್ತೀರಿ. ಮಕ್ಕಳಿಲ್ಲ ಅಂತ ಪರಿತಪಿಸಿ ಗಿಡ ಮರ ಸುತ್ತಿ ಅವರು ಇವರು ಕೈ ಕಾಲು ಹಿಡಿದು ಅಯ್ಯೋ ನಮಗೊಂದು ಮಗುವಾಗಲಿ ಅಂತ ಕಣ್ಣೀರು ಹಾಕ್ತೀರಿ. ಆಮೇಲೆ ಏನು ಮಾಡ್ತೀರಿ? ಮಗು ಆದಮೇಲೆ 1-2 ವರ್ಷಕ್ಕೆ ದುಡಿಮೆಗಾಗಿ, ಜೀವನೋಪಾಯಕ್ಕಾಗಿ, ಅಥವಾ ಜೀವನೋಪಾಯ ಅಲ್ಲ ಅದು ಮನುಷ್ಯನ ಅತಿ ಆಸೆ. ನಮ್ಮಪ್ಪ ಒಬ್ಬರು ಸಂಪಾದನೆ ಮಾಡ್ತಿದ್ದಿದ್ದು, 30 ರೂಪಾಯಿ ಸಂಪಾದನೆ ತರ್ತಿದ್ದಿದ್ದು, ನಾವು 6-7 ಜನ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಯಾವತ್ತೂ ನಮ್ಮನ್ನು ಬರೀ ಹೊಟ್ಟೆಗೆ ಮಲಗಿಸ್ಲಿಲ್ಲ ನಮ್ಮಪ್ಪ. ಇವತ್ತು ನಿಮ್ಮ ಮನೆಗಳಲ್ಲಿರ್ತಕ್ಕಂಥವ್ರ ಸಂಪಾದನೆ ಯಥೇಜ್ವಾದಂಥ ರೀತಿಯೆಲ್ಲ ಇದೆ, ಇಲ್ದಿರ ಇಲ್ಲ, ಯಾರಿಗೂ ಸಂಪಾದನೆ ಇಲ್ದಿರ ಇಲ್ಲ, ಎಲ್ಲ ಒಂದಲ್ಲ ಒಂಥರ ಸಂಪಾದಿಸ್ತಾ ಇದ್ದೀವಿ. ಆದರೆ ನಾನು ದುಡಿಬೇಕು, ನನ್ನ ಹೆಂಡತಿನೂ ದುಡಿಬೇಕು, ಗಂಡ ಹೆಂಡತಿರು ಇಬ್ಬರೂ ದುಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಗುನ ತೊಗೊಂಡೋಗಿ 2.5 ವರ್ಷಕ್ಕೆ ನೀವು ಆ ಶಾಲೆಗೆ ಬಿಡ್ತಿದ್ದೀರಿ. ಅದು ಶಾಲೆಯ ಫೀಸ್ ಎಷ್ಟು? ವರ್ಷಕ್ಕೆ 5 ಲಕ್ಷ, ವರ್ಷಕ್ಕೆ 3 ಲಕ್ಷ, 2.5 ಲಕ್ಷದ ಮೇಲಿದೆ. 2.5 ವರ್ಷ ಮಗುಗೆ 2.5 ಲಕ್ಷದಿಂದ 5 ಲಕ್ಷದವರೆಗೂ ಫೀಸ್ ಕಟ್ಕೊಂಡು ನೀವು ಮುಂದುವರ್ಸೋದಾದರೆ ನಿಮ್ಮ ಬದುಕಿ ಹಾಗೆ ಗಾಣದತ್ತೆ ಥರ ನೀವು ದುಡಿಬೇಕು, ಮಕ್ಕಳ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರೋ ಥರ ನಡ್ಕೋಬೇಕು. ಜೊತೆಗೆ ಆ ಮಕ್ಕಳ ಕಣ್ಣೀರು ಹಾಕುವಂಥದ್ದು, ಮಕ್ಕಳ ಸ್ವತಂತ್ರತೆ ಹಾಳು ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಹೊಸ ಪ್ರಪಂಚ ಅಲ್ಲ ಅದು, ನರಕ ಪ್ರಪಂಚ. ತಂದೆ ತಾಯಿ ಜೊತೆ ಮಕ್ಕಳು 4.5 ವರ್ಷ ಕಳೀಬೇಕು. ಮಕ್ಕಳ ದೇಹ, ಮಕ್ಕಳ ಮಾಂಸಖಂಡಗಳು, ಮಕ್ಕಳ ಒಂದು ಜೀವನ, ಮಕ್ಕಳ ಮೆದುಳು ಎಲ್ಲವೂ ಈಗ ಮಾತೃ ತಾಯಿ ಜೊತೆಲಿ ಸೇರಬೇಕದು, ಬೆಳಿಬೇಕು. ಇವತ್ತಿನ ದಿವಸ ನಾವು ಎಷ್ಟು ಜನ ಮಾಡ್ತಿದ್ದೀವಿ? ಯಾಕೋ ಈ ವಿಚಾರದಲ್ಲಿ ಎಲ್ಲರೂ ಸರಿಯಾದ ನಿಲುವು ತಂದ್ಕೋಬೇಕು. ಆದರೆ ಘನ ಸರ್ಕಾರ ಒಂದು ತೀರ್ಮಾನ ಇತ್ತೀಚೆಗೆ ತಗೊಳ್ತು, ಅದು ನಿಜಕ್ಕೂ ನಂಗೆ ಸಂತೋಷ ಅನ್ನಿಸ್ತು. ಸಾಕಷ್ಟು ಜನ ವಿಜ್ಞಾನಿಗಳು, ಸಾಕಷ್ಟು ಜನ ವೈದ್ಯರು ಒಂದು ಸಲಹೆ ಕೊಟ್ಟರು, ಮಕ್ಕಳು ಹೊರುವಂಥ ಪುಸ್ತಕ ಇದೆಯಲ್ಲ, ಆ ಪುಸ್ತಕದ ತೂಕವನ್ನು ಕಡಿಮೆ ಮಾಡಿ ಅಂತ. ನಿಜಕ್ಕೂ ಅದು ಅದ್ಭುತವಾದಂಥ ಚಿಂತನೆ. ಆ ಮಕ್ಕಳು ಅವ್ರು ಎಷ್ಟು ತೂಕ ಇದ್ದಾರೋ, ಅವ್ರು ಎಷ್ಟು ವೈಟೇಜ್ ಇದ್ದಾರೋ, ಅಷ್ಟು ಅದಕ್ಕಿಂತ ಜಾಸ್ತಿ ಆ ಮಕ್ಕಳ ಪುಸ್ತಕಗಳು ಬುಕ್ಸನ್ನು ತೊಗೊಂಡು ಹೋಗಬೇಕಾದ ಪ್ರಸಂಗ ಎದುರಾಗಿತ್ತು. ಅದು ನಮಗೆ ಅರ್ಥವಾಗದಂಥ ಪರಿಸ್ಥಿತಿ. ಅದು ಅಷ್ಟೊಂದು ಬುಕ್ ಹೊರೆ ಏನಕ್ಕೆ ಬೇಕಾಗಿದೆ? ಆಮೇಲೆ ದಿನಕ್ಕೊಂದು ಸಬ್ಜೆಕ್ಟ್ ಅಂತಿತ್ತು, ಈಗ ದಿನಕ್ಕೆ 5 ಸಬ್ಜೆಕ್ಟು, ಏನಾದ್ರು ಮಾಡಿ ಬೇಡ ಅಂತ ಹೇಳಿದೆ. ಆದರೆ ಆ ಪುಸ್ತಕಗಳ ಹೊರೆ ಇದೆಯಲ್ಲ, ಅದನ್ನು ಅತಿಯಾಗಿ ಹೊರತಾ ಈ ಮೂಳೆಗಳ ಕತೆ ಏನಾಗಬೇಕು? ಅಷ್ಟರಲ್ಲಿ ಒಳ್ಳೆ ಒಂದು 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಮಕ್ಕಳನ್ನು ನೀವು ನಾರ್ಮಲ್ಲಾಗಿ ಪ್ರೇಯರ್ಗೆ ಅಂತ ನಿಲ್ಲಿಸಿದ್ರು ಕೂಡ ಎಲ್ಲರೂ ಕೂಡ ಹೀಗೆ ನಿಂತ್ಕೊಳ್ತಾನೆ ಇರಲಿಲ್ಲ, ಎಲ್ಲರೂ ಕೂಡ ಹೀಗೆ ನಿಂತ್ಕೊಂಡ್ಬಿಡೋರು ಹಿಂದೆಗಡೆ ಬೆನ್ನನ್ನು ಬಗ್ಸಿ. ನಮ್ಮಲ್ಲಿ ಅಷ್ಟು ಇಲ್ಲ, ನಮ್ಮಲ್ಲಿ ತಂದೆ ತಾಯಿಗೆ ಅಪಾರವಾದಂಥ ಪ್ರೀತಿ ಮಕ್ಕಳ ಮೇಲೆ ಇತ್ತೀಚಿನ ದಿನಗಳಲ್ಲಿದೆ. ಹಿಂದೆ ನಮಗೆ ನಮ್ಮ ಕ್ರಮಶಿಕ್ಷಣ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದ ರೀತಿ ಇವತ್ತಿನ ನಾವು ಮಕ್ಕಳನ್ನು ಬೆಳೆಸ್ತಾ ಇಲ್ಲ. ಇವತ್ತು ನಮ್ಮ ಬದಲಾವಣೆ ತುಂಬ ಇದೆ. ಮಕ್ಕಳಿಗೆ ಮನೆ ಹತ್ರ ವ್ಯಾನ್ ಬರುತ್ತೆ, ಮನೆ ಹತ್ರ ಗಾಡಿ ಬರುತ್ತೆ, ಇಲ್ಲ ಏನೋ ಒಂದು ವ್ಯವಸ್ಥೆ ಅಂತೂ ಮಾಡಿ ಮಕ್ಕಳನ್ನು ನಡಿಲಿಕ್ಕೂ ಬಿಡೋದಿಲ್ಲ, ದೇಹದ ವ್ಯಾಯಾಮನೇ ಇಲ್ಲ. ಆಮೇಲೆ ಇತ್ತೀಚೆಗೆ ಶಾಲೆಗಳು ಹೇಗಾಗಿಬಿಟ್ಟಿದೆ ಅಂದರೆ ನಾಯಿ ಕೊಡೆಗಳ ಥರ ಎದ್ದುಬಿಟ್ಟಿದೆ ಶಾಲೆಗಳು. ಅದೆಲ್ಲ ಹೈಯರ್ ಎಂಡು ಇಂಗ್ಲೀಷ್ ಮಾತಾಡುವಂಥ ಟೀಚರ್ಸು, ಆ ಕಲ್ಚರ್ಡ್ ಬೇರೆ, ಹೊರದೇಶದ ಏನಿದೆಯೋ ಅದು ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ ನಾವು. ನಿಜಕ್ಕೂ ಹೇಳಬೇಕಂದ್ರೆ ಹೊರದೇಶದಲ್ಲಿ ನಮ್ಮ ಕನ್ನಡವನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಆಂಗ್ಲೋ ಇಂಡಿಯನ್ಸು ಮತ್ತು ಅಮೆರಿಕನ್ನು ಅವರು ಬಂದು ಲಕ್ಷಣವ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಲಕ್ಷಣವ ಹಣೆ ಕುಂಕುಮ ಪುಡಿ ಕುಂಕುಮ ಇಟ್ಕೊಂಡು
ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ, ದೇವಸ್ಥಾನ ಶುದ್ಧಿ, ರಂಗೋಲಿ ಹಾಕೋದೇನು, ಹಾಡು ಹೇಳೋದೇನು, ಭಜನೆ ಮಾಡೋದೇನು? ಅವರೆಲ್ಲ ದುಡ್ಡು ಗತಿ ಇಲ್ದಿರ ಬರ್ತಿದ್ದಾರ? ನಮ್ಮವರು ತೊಡೆ ಮೇಲೆ ಬಟ್ಟೆ ಹಾಕ್ಕೊಂಡು, ತಲೆ ಹೂವಿಲ್ಲ, ಗಂಡ ಪಕ್ಕದಲ್ಲಿ ಬದುಕಿದ್ರು ಸಹಿತ ಹಣೆ ಕುಂಕುಮ ಇಲ್ಲ, ಕಿವಿಗೆ ಒಲೆ ಇಲ್ಲ. ಆ ಹೆಣ್ಣುಮಕ್ಕಳು ಹೊರದೇಶದವ್ರು ನೋಡಿದ್ರೆ ಲಕ್ಷಣವಕ್ಕ ಒಳ್ಳೆ ಸೀರೆ ಉಟ್ಕೊಂಡು ಅವ್ರು ಇರಬೇಕಾದ ರೀತಿಗಳೆಲ್ಲ ಅವ್ರು ಹೇಗಿದ್ರು, ಸಂಪೂರ್ಣ ಬದಲಾವಣೆ. ಎಂಥ ವಿಪರ್ಯಾಸ ಅಂದ್ರೆ ಗುರುಗಳೇ, ಹೊರದೇಶದಿಂದ ಬಂದಿರತಕ್ಕಂಥವ್ರ ಬಾಯಲ್ಲಿ ಕನ್ನಡವನ್ನ ಕೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದೀವಿ. ಹೌದು, ಶಾಲಾ ಕಾಲೇಜಲ್ಲಿ ನಮ್ಮ ಮಕ್ಕಳು ಕನ್ನಡ ಮಾತಾಡಿದ್ರೆ ಅವಮಾನ ಅನುಭವಿಸ್ತಾ ಇದೆ. ಅವಮಾನ ಅನುಭವಿಸು, ಇದು ತುಂಬಾ ಇದೆ, ತುಂಬಾ ನಡೀತಾ ಇದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಇದು ಹೇಳ್ತಾರೆ. ಇದು ವಿನಾಶಕಾಲನೇ, ಇದು ಆ ಮಟ್ಟಕ್ಕೆ ಹೋಗಬಾರ್ದು. ನಮ್ಮ ಮಕ್ಕಳು ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು, ತೆಲುಗು ಬರಬೇಕು, ಎಲ್ಲ ಮಲಯಾಳಂ ಬರಬೇಕು, ಎಲ್ಲ ಭಾಷೆಗಳು ಕಲೀಲಿ. ಆದರೆ ಕನ್ನಡಕ್ಕೆ ಒಂದು ಆದ್ಯತೆ ಕೊಡಬೇಕು, ಕನ್ನಡವನ್ನು ಸ್ಪಷ್ಟ ಮಾತಾಡೋದನ್ನು ಕಲಿಸ್ಬೇಕು. ಮನೇಲಿ ಅಪ್ಪ ಅಮ್ಮ ಅನ್ನಬೇಕು, ಮಮ್ಮಿ ಏನ್ಬಾರ್ದು. ಮಮ್ಮಿ ಅಂದರೆ ಯಾರು ಹೇಳೋದು? ಇಂಗ್ಲೀಷಲ್ಲಿ ಮಮ್ಮಿ, ಕನ್ನಡದಲ್ಲಿ ಅದಕ್ಕೆ ಅರ್ಥ ಏನು? ಮನುಷ್ಯ ಬದುಕಿದ್ದವಾಗಲೇ ಹೋದಂಥ ರೀತಿಯಲ್ಲಿ ಮಾತುಗಳು ಏನು, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ, ಇನ್ನು ಸರಿ ಹೋಗುತ್ತೋ, ಇದಿಷ್ಟೇನೋ ಪ್ರಪಂಚ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಮನೆ ಮಕ್ಕಳಿಗೆ ನಾವು ಪ್ರೀತಿಯಿಂದ, ಪಕ್ಕದ ಮನೆಯವರು 2.5 ವರ್ಷಕ್ಕೆ ತೊಗೊಂಡೋಗಿ ನರ್ಸರಿ ಸೇರಿಸ್ಬಿಟ್ಟಿದ್ದಾರೆ. ನರ್ಸರಿನ ಅದು ಪ್ರೀಸ್ಕೂಲ್ ನೋಡಿ, ಅದರಲ್ಲೂ ಒಂದು ಫ್ರೀ, ಅಲ್ಲಿ ಫ್ರೀ ನರ್ಸರಿ. ಪಾಕೆಟಿಗೆ ಮಾತ್ರ 2.5 ಲಕ್ಷ 5 ಲಕ್ಷ, ಅಲ್ಲಿ ಫ್ರೀ ಇಲ್ಲ, ಅಲ್ಲಿ ಚೌರ. ಏನು ಕತೆಪ್ಪ ಇದು, ತುಂಬ ಕಷ್ಟ ಇದೆ. ಪಕ್ಕದ ಮನೆ ಮಗು 2 ವರ್ಷಕ್ಕೆ ಶಾಲೆ ಹೋಗಿದೆ ಅಂದರೆ, ನನ್ನ ಮನೆ ಮಗು 3 ವರ್ಷಕ್ಕೆ ಹೋಗಿಲ್ಲ ಅಂದರೆ ಅವ್ರು ಚೇಡ್ಸ್ ಮಾತಾಡ. ಅಯ್ಯೋ, ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ಪ್ರೀಸ್ಕೂಲ್ ಯಾವುದು, ಈ 1.5 ಲಕ್ಷ ಕಡಿಮೆ, ನೀವು ಬಡತನದ ಶಾಲೆ ಅಂದ್ರೂ ಕೂಡ 1.5 ಲಕ್ಷದ ಕಡಿಮೆ ಪ್ರೀಸ್ಕೂಲ್. ಲಾಲ್ನೇ ಪಾಲ್ನೇ ಹಂಗೆ ಇರ್ತವೆ ಅಲ್ಲಿ, ಇಲ್ಲವೇ ಇಲ್ಲ. ಅವರು ಒಂದು ಸ್ಕೂಲಲ್ಲಿ 20 ಜನ ಮಕ್ಕಳಿಗೆ 3 ಜನ ಟೀಚರ್ಸನ್ನು ಹಾಕಬೇಕು, ಅದರಲ್ಲಿ ಯಾವುದೋ ಮೆಂಟಲ್, ಒಂದು ಮಗು ಒಂದು ಮೆಂಟಲ್ ಟೀಚರ್ ಸೇರ್ಕೊಂಬಿಡ್ತು ಅಂದರೆ ಮುಗೀತು, ಆ ಮಕ್ಕಳಿಗೆ ದನ ಬಡ್ದಂಗೆ ಬಡಿಯೋದೆ. ಎತ್ತೆತ್ತಿ ಕುಕ್ತಾರಲ್ಲ ಅಬ್ಬಬ್ಬ, ಕರ್ಲು ಕಿವುಚ್ಕೊಂಬರುತ್ತಾರೆ. ನಿಮ್ಮ ಮಕ್ಕಳಾದ್ರೇನು, ಕಂಡೋರ್ ಮಕ್ಕಳಾದ್ರೇನು, ಆ ವಿಡಿಯೋ ನೋಡ್ರಿ, ನಿಜಕ್ಕೂ ಬಹಳ ಸಂಕಟ ಆಗತ್ತೆ. ನೀವು ಒಂದು ಆಲೋಚನೆ ಮಾಡಬೇಕು, ನೀವು ಅಥವಾ ನಿಮ್ಮ ತಂದೆ ತಾಯಿ ಇದನ್ನೇ ಮಾಡ್ಕೊಂಬಂದಿದ್ದೀರಾ? ಯಾಕೆ ಬೇಕಪ್ಪ ಈ ಹುಚ್ಚುತನ? ಎಲ್ಲ ನಿಮ್ಮ ಬಿಟ್ಟು ವಿಚಾರ, ಆದರೆ ಅರ್ಥ ಮಾಡ್ಕೋಬೇಕು. ವಿಚಾರ ಒಂದೊಂದು ನೋಡ್ತಾ ಇದ್ರೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳು ನಾವು ತಿದ್ದುಕೊಳ್ಳಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೇ ಕಣ್ಣೀರು ಹಾಕಬೇಕಾಗತ್ತೆ. ಎಚ್ಚರಿಕೆಯಲ್ಲಿ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮನದಾಳದಿಂದ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ನಿಜಕ್ಕೂ ಸತ್ಯ, ಮಕ್ಕಳನ್ನು ಸರಿಯಾದ ವಯಸ್ಸಿಗೆ, ಸೂಕ್ತ ವಯಸ್ಸಿಗೆ ಅವರ ವಿದ್ಯಾಭ್ಯಾಸದ ಆ ಒಂದು ಭಾಗಕ್ಕೆ ಕಳಿಸ್ಬೇಕು ಅಂತ ಹೇಳಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಇನ್ನೇನೋ ಬೇರೆ ರೀತಿ ಇರತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಮಕ್ಕಳನ್ನು ಅತೀ ಸಣ್ಣ ವಯಸ್ಸಿನಲ್ಲೇ ಶಾಲಾ ಕಾಲೇಜುಗಳಿಗೆ ತಳ್ಳುತ್ತಾ ಇದ್ದಾರೆ. ಏನು ಮಾಡೋದು, ಮಕ್ಕಳು ಹಠ ಮಾಡ್ತಾರೆ. ಆದರೆ ಆ ಹಠವನ್ನು ಒಂದಷ್ಟು ಮಟ್ಟಿಗೆ ಸಹಿಸ್ಕೊಳ್ತಕ್ಕಂಥದ್ದು, ಸಹಿಸ್ಕೊಂಡಿದ್ದು ಆಗದಿರಾ, ಯಾರು ನೋಡಲ್ಲ ಅಂಥೇಳಿ ಅಲ್ಲೋ 4 ಗೋಡೆ ಮಧ್ಯದಲ್ಲಿ ಮಕ್ಕಳಿಗೆ ಒಂದಷ್ಟು ಹಿಂಸೆಯನ್ನು ಮಾಡ್ತಕ್ಕಂಥದ್ದು, ಜೂಡ್ತಕ್ಕಂಥದ್ದು, ಒಡಿತಕ್ಕಂಥದ್ದು, ನಿಜಕ್ಕೂ ಸತ್ಯ. ಇದೆಲ್ಲವೂ ಕೂಡ ಅಕ್ಷರಶಃ ಸತ್ಯ. ಗುರುಜಿಯವರಾಗಲಿ ನಾನಾಗಲಿ ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ದಯವಿಟ್ಟು ಪೇರೆಂಟ್ಸ್ ಆಗಿ ತಾವು ಒಂದು ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾ ಗುರುಗಳೇ ಮತ್ತೆ ನಮಗೆ ಏನು ತಿಳಿಸ್ಕೊಡ್ತೀರಿ ಇದ್ರ ಕುರಿತಾಗಿ, ಮತ್ತು ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು. ನಾನು ಇದ್ರ ಬಗ್ಗೆ ಏನು ತಿಳಿಸಿದ್ರು, ಜನ್ಮ ಕೊಟ್ಟ ತಂದೆ ತಾಯಂದರು ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಚಿಂತನೆ ಮಾಡಿದ್ರೆ ಅದು ಕರೆಕ್ಟು. ನಾನು ಕೂತು ಹೇಳೋದ್ರಿಂದ ನಿಮ್ಮ ತಲೆ ನಿಮ್ಮ ಮನಸ್ಸು ಬದಲಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೇನಾಗ್ಬಿಟ್ಟಿದೆ ಅಂದರೆ, ಪಕ್ಕದ ಮನೆಯವ್ರ ಮಗು 2.5 ವರ್ಷಕ್ಕೆ ಹೋಯ್ತು, ನಮ್ಮನೆ ಮಗು ಹೋಗಿಲ್ಲ. ಪಕ್ಕದ ಮನೆಯವ್ರು ಬಂದು ಅವ್ರು ಸುಮ್ಮನೆ ಇರಲ್ಲ, ಅವ್ರು ಬಂದು ಹೇಳ್ತಾರೆ, ಅಯ್ಯೋ ನನ್ನ ಮಗುನ ತೊಗೊಂಡೋಗಿ ನರ್ಸರಿಗೆ ಹಾಕಿದ್ದೀನಿ, ಫ್ರೀ ನರ್ಸರಿಗೆ ಹಾಕಿದ್ದೀನಿ, ಇಂಥ ಸ್ಕೂಲ್ಗೆ ಹಾಕಿದ್ದೀನಿ, ಅಲ್ಲಿ ಸೀಟ್ ಸಿಗೋದೇ ಕಷ್ಟ, ಅಲ್ಲಿ ಸದ್ಯ ಗರ್ಭದಲ್ಲಿ ಮಗು ಬಿದ್ದ ತಕ್ಷಣ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ವಿ, ಸೀಟ್ ತೊಗೊಂಡಿದ್ವಿ, ಇಂಥ ಚೇಷ್ಟೆ ಮಾತುಗಳೆಲ್ಲ ಅವ್ರು ಆಡ್ತಾರೆ. ಅವ್ರು ಆಡಿದ್ದು ನೋಡ್ಕೊಂಡು ನಾನೇ ಸುಮ್ಮನೆ ಇರಬೇಕು? ಅವರು ಗರ್ಭದಲ್ಲಿ ಬಿದ್ದ ತಕ್ಷಣ ಲೈನಲ್ಲಿ ನಿಂತ್ಕೊಂಡು ಸೀಟ್ ಬುಕ್ ಮಾಡಿದ್ರಲ್ಲ, ನನಗೆ ಮಗು ದೊಡ್ಡದಾಯ್ತಲ್ಲ, 2.5 ವರ್ಷ ಆಯ್ತಲ್ಲ, ನಾನು ತೊಗೊಂಡು ತಳ್ಳಿಬಿಡ್ಬೇಕು ಅದನ್ನು. ಮಗುಗೂ ಪನಿಷ್ಮೆಂಟು, ತಂದೆಗೂ ಪನಿಷ್ಮೆಂಟು, ಮಧ್ಯದಲ್ಲಿ ತಾಯಿ ಏನು, ಮಕ್ಕಳ ಶಾಲೆಗೆ ಕಳಿಸಿ ಒಂದಷ್ಟು ಜನ ಹೆಣ್ಮಕ್ಳು ನೀವು ಉದ್ಯೋಗಕ್ಕೆ ಹೊರಡ್ತೀರಿ, ಇಲ್ಲಿ ಅಲ್ಲಿ 2.5 ವರ್ಷ 5 ಲಕ್ಷ 2.5 ಲಕ್ಷ ಈ ಥರ ಕೊಟ್ಟು ಒದ್ದಾಡ ಬದಲು ಆ ದುಡ್ಡನ್ನು ಉಳಿಸಿ ಮನೆಯಲ್ಲಿರ್ತಕ್ಕಂಥವ್ರು ನೀವು ಮಗನ ಸ್ವಲ್ಪ ನೋಡ್ಕೊಳ್ಳಿ, ಒಂದು 4 ವರ್ಷದ ತನಕ ಕನಿಷ್ಠ ಪಕ್ಷ 4 ವರ್ಷದವರೆಗೂ ನೋಡಿ. ಸರ್ಕಾರ ಏನು ಕಾನೂನಲ್ಲಿದೆ, ಏನು ಕಾನೂನು ಹೇಳ್ತಾ ಇದೆ, ಮಕ್ಕಳನ್ನ ಎಷ್ಟು ಯಾವ ವಯಸ್ಸಿಗೆ ಶಾಲೆಗೆ ಕಳಿಸ್ಬೇಕು ಅಂತ ನಮಗೆ ಒಂದು ನಿಗದಿ ಇದೆ, ಅದನ್ನು ನೀವು ಪಾಲನೆ ಮಾಡ್ಬೋದು. ಅದನ್ನು ಪಾಲನೆ ಮಾಡೋದಿಲ್ವಲ್ಲ, ಅದನ್ನು ಪಾಲನೆ ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ಮಧ್ಯದಲ್ಲಿ ಒಂದಷ್ಟು ವರ್ಷಗಳು
ಸರ್ಕಾರಿ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಹದಗೆಟ್ಟಿತ್ತು, ಒಪ್ಕೊಳ್ಳೋ ಮಾತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸವಲತ್ತು, ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ರೀತಿ ನೋಡಿದ್ರೆ ಯಾವ ಕಾನ್ವೆಂಟು ಇಲ್ಲ, ಯಾವುದ್ರ ಬಗ್ಗೆ ಪ್ರೈವೇಟ್ ಸ್ಕೂಲ್ಗಳು ಇಲ್ಲ. ಅಷ್ಟು ಅದ್ಭುತವಾಗಿದೆ. ಅಲ್ಲಿರ್ತಕ್ಕಂಥ ಟೀಚರ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರ್ತಕ್ಕಂಥ ಟೀಚರ್ಸು ನಿಜಕ್ಕೂ ಅದ್ಭುತವಾದಂಥ ಕಾಯಕವನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಮನೆ ಮಕ್ಕಳನ್ನು ನಾವು ಸರ್ಕಾರಿ ಕಾಲೇಜಿಗೆ ಕಳ್ಸೋಕ್ಕೆ ಅವಮಾನ, ನಮಗೆ ಸರ್ಕಾರಿ ಸ್ಕೂಲಿಗೆ ಕಳ್ಸೋಕ್ಕೆ ಅವಮಾನ. ಅಷ್ಟು ಅದ್ಭುತವಾಗಿದೆ. ಸಾಕಷ್ಟು ಶಾಲೆಗಳು ನಾನು ನೋಡಿದ್ದೇನೆ, ತುಂಬ ಅಪ್ಗ್ರೇಡರ್ ಇದೆ. ಅಲ್ಲೂ ಕಂಪ್ಯೂಟರ್ ಶಿಕ್ಷಣ ಇದೆ, ಅಲ್ಲೂ ಬೇಕಂದರೆ ಎಲ್ಲ ಥರ PT ಇರುತ್ತೆ, ಪ್ರತಿಯೊಂದು ಇದೆ ಅಲ್ಲಿ. ಆದರೆ ನಾವು ಅದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ನಾವು ಸರಿಪಡಿಸ್ಕೊಳ್ದಿದ್ರೆ ನಾವೇ ಬೆಳೆಸ್ತಾ ಇದ್ದೀವಿ ನಾಯಿ ಕುಡಿಗಳ ಥರ ಪ್ರೈವೇಟ್ ಸ್ಕೂಲ್ಗಳನ್ನು. ಪ್ರೈವೇಟ್ ಸ್ಕೂಲ್ಗಳನ್ನು ಒಂದು ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಆಗಿರುತ್ತೆ, ಅಲ್ಲಿಗೆ ಸೇರಿಸ್ಬೇಕಾ ಇಲ್ಲಿಗೆ ಸೇರಿಸ್ಬೇಕಾ, ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಬಡವರು ನಿಜಕ್ಕೂ ಕಷ್ಟದಲ್ಲಿರ್ತಕ್ಕಂಥವರು ಸಾಲ ಸೋಲ ಮಾಡಿ ಅದಕ್ಕಾಗಿ ರಾತ್ರಿ ಅಂದಿರ ಹಗಲಂದಿರ ದುಡಿತಾ ಇರತಕ್ಕಂಥದ್ದಾಗಿ ನೋಡಿ, ಒಂದು ಮಗುಗೆ ಈಗ 2.5 ವರ್ಷಕ್ಕೆ 5 ಲಕ್ಷ ಕಟ್ಟೋದಾದರೆ ಆ ಮಗು SLC ಕಾಲೇಜ್ಗೋ PUC ಡಿಗ್ರಿನೋ ಬರೋಷ್ಟೊತ್ತಿಗೆ ಇಷ್ಟು ದುಡ್ಡಾಗತ್ತೆ. ಇಷ್ಟು ದುಡ್ಡನ್ನು ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿ ಅವನ ಜೀವನ ಎಲ್ಲ ಬರೀ ದುಡಿಯೋದೇ ಆಗೋಯ್ತು. ಹೇಗಿದೆ ಅಂದರೆ ಮದುವೆ ಆಗಲ್ಲ ಅನ್ನೋದು ಒಂದು ಸಮಸ್ಯೆ, ಮದುವೆ ಆಯಿತು. ಮಕ್ಕಳಾಗಲ್ಲ ಅನ್ನೋದು ಒಂದು ಸಮಸ್ಯೆ, ಮಕ್ಕಳಾಯಿತು. ಮಕ್ಕಳಾಗಿ 1 ವರ್ಷ 2 ವರ್ಷ ಶುರುವಾಯಿತು ಅಂದರೆ ಗಾಣದೆತ್ತೆ ಥರ ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ಕೆ ಶುರುವಾಗಬೇಕು. ಎಲ್ಲಿವರೆಗೂ? ಆ ಮಗು ಕಾಲೇಜ್ ಸೇರೋ ತನಕ. ಮಗು ಕಾಲೇಜ್ ಸೇರೋ ತನಕ ನೀವು 1 ತಿಂಗಳು ನಿಮ್ಮ ಸುಖ ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿ ಕೂತು ನಾವು ಚೆನ್ನಾಗಿದ್ದೀವಪ್ಪ ಈ ತಿಂಗಳು ಚೆನ್ನಾಗಿದ್ದೀವಿ ಇಲ್ಲವೇ ಇಲ್ಲ. ಯಾಕೆಂದರೆ ತಿಂಗಳು ಕೊನೆ ಬಂತು ಅಂದರೆ ಫೀಸ್ ಕಟ್ಟಬೇಕು, ತಿಂಗಳು ಕೊನೆ ಬಂತು ಅಂದರೆ ಮಕ್ಕಳು ಬಟ್ಟೆ ತೆಗಿಬೇಕು, ತಿಂಗಳು ಫೀಸ್. ಆ ಶಾಲೆಗಳಲ್ಲಿ ಆ ಪರಿಸ್ಥಿತಿ ಅವ್ರು ಹೇಗೆ ಅಂದರೆ ನೋಡ್ತಾರೆ, ಕುರಿಗಳು ಸಿಗ್ತಲ್ಲ, ದಿನ ಶಾಲೆ ಹತ್ರ ಬರಬೇಕು. ನಿಮ್ಮ ಮಗುದು ಆ ಕಂಪ್ಲೇಂಟು, ನಿಮ್ಮ ಮಗುದು ಈ ಕಂಪ್ಲೇಂಟು, ನಿಮ್ಮ ಮಗು ಬುಕ್ ಕಳ್ಕೊಂತು, ನಿಮ್ಮ ಮಗುಗೆ ಬಟ್ಟೆ ಸರಿ ಇಲ್ಲ. ಜೊತೆಗೆ ನಾನು ಹೇಳೋ ಅಂಥ ಕಡೆಯೇ ಹೋಗಬೇಕು, ಮಗು ಶೂ ತೊಗೋಬೇಕು. ನಾವು ನಮ್ಮ ಶಾಲೆಗೆ ಬೇಕಾಗಿರುವಂಥದ್ದು ಇಂಥ ಕಡೆ ಇದೆ, ಅದಕ್ಕೂ ಒಂದು ಕಾಂಟ್ರಾಕ್ಟು. ಗುರುಗಳೇ, ಸ್ವಲ್ಪ ಶಾಲಾ ಕಾಲೇಜು ವಿಭಿನ್ನ ರೀತಿಯಲ್ಲಿ ರಮ್ಮಿಸ್ದಾಗ ಏನೇನೋ ಮಾಡಿಬಿಟ್ಟಿದ್ರೆ ಅದು ಎಂಥ ಅತಿರೇಕ ಅಂದರೆ, ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಜೊತೆ ತಂದೆ ತಾಯಿ ಏನಾದರೂ ಒಳ್ಳೆ ವಿದ್ಯಾಭ್ಯಾಸ ಇದ್ದರೆ ಮಕ್ಕಳಿಗೆ ಸೀಟಂತೆ. ಇದು ಏನಿದು? ಅವಾಗ ಅವ್ರು ಕೂತ್ಕೊಂಡಲ್ಲಿ ಪಾಠ ಮಾಡೋದೇನು? ಹಾಂ, ಏನು ಬಂತಲ್ಲಿ? ಹೈಯರ್ ಎಂಡ್ ಇರ್ತಕ್ಕಂಥ ಎಜುಕೇಷನ್ ಚೆನ್ನಾಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥ ಮಕ್ಕಳು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು. ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆ 100% ಮಾರ್ಕ್ಸ್, ನಮ್ಮ ಶಾಲೆಯಲ್ಲಿ ಓದೋರು 100ಕ್ಕೆ 100 ಗೆಲ್ತಾರೆ. ಮೂರ್ಖರನ್ನ ತಂದು, ವಿದ್ಯೆ ಇಲ್ದಿರತಕ್ಕಂಥವ್ರನ್ನ, ಅವಿದ್ಯಾವಂತರನ್ನ ತಂದು ನೀವು ಪಾಠ ಹೇಳಿದ್ರೆ ಅಲ್ಲಿ ನೀವು ಗೆದ್ರೆ ಅದು ನಿಮ್ಮ ಶಾಲೆಗೆ ಕೊಡುವಂಥ ಮಾರ್ಕ್ಸು. ಇನ್ನೊಂದು ಲಾಜಿಕ್ ಏನು ಗೊತ್ತಾ, ಮಕ್ಕಳಿಗೆ ಸೀಟ್ ಕೊಡಬೇಕಾದ್ರೆ ತಂದೆ ತಾಯಿ ಎಕ್ಸಾಮ್ ಬರೀಬೇಕಂತ. ಅದೇ ನಾನು ಹೇಳಿದೆ ಗುರುಗಳೀಗ, ಅದೇ ಹೇಳಿದ್ದೆ. ಅದೃಷ್ಟ, ನೀವೆಲ್ಲ ದೊಡ್ಡವರಾಗಿಬಿಟ್ಟಿದ್ರಿ. ನನ್ನ ಹಣೆ ಬರಕ್ಕೆ ನನ್ನ ಕರೆಸಿ ಎಕ್ಸಾಮ್ ಬರೆಸ್ಬಿಟ್ಟಿದ್ರೆ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತಿದ್ನೋ ಫೇಲ್ ಆಗ್ತಿದ್ನೋ ಗುರುಗಳೇ? ಏನು ದರಿದ್ರತನ ಇದೆಲ್ಲ? ಮಕ್ಕಳನ್ನು ಶಾಲೆ ಸೇರಿಸ್ಬೇಕಾದ್ರೆ ಅಪ್ಪ ಅಮ್ಮ ಎಕ್ಸಾಮ್ ಬರೆಯೋದ? ಅಪ್ಪ ಅಮ್ಮ ಎಜುಕೇಷನ್ ಆದರೆ ಅವ್ರ ಶಾಲೆಯಲ್ಲಿ ಸೀಟು. ಫಸ್ಟು ಸರ್ಕಾರ ಬುದ್ಧಿವಂತಿಕೆ ಸರ್ಕಾರ ಆದರೆ, ಎಜುಕೇಷನ್ ಮಿನಿಸ್ಟರ್ ಸ್ಟ್ರಾಂಗ್ ಆಗಿದ್ದರೆ ಇಂಥ ಶಾಲೆಗಳನ್ನು ಬ್ಯಾನ್ ಮಾಡಾಕಲಿ. ಪ್ರತಿಯೊಬ್ಬ ಮಕ್ಕಳಿಗೂ ಸರಿಸಮಾನವಾದಂಥ ವಿದ್ಯಾಭ್ಯಾಸವನ್ನು ಅದು ಕೈಪಾಲಿಸ್ಲಿ. ಮಕ್ಕಳಲ್ಲಿ ಎಷ್ಟೋ ಜನ ರೈತ ತಂದೆ ತಾಯಂದಿರಿದ್ದಾರೆ, ಎಷ್ಟೋ ಜನ ಇವರೆಲ್ಲ ಈ ತರಹ ಎಜುಕೇಷನ್ ಬಗ್ಗೆ, ನಿಮ್ಮ ತಂದೆ ತಾಯಿ ಎಜುಕೇಷನ್ ಇದ್ದರೆ, ಎಜುಕೇಟೆಡ್ ಆಗಿದ್ದರೆ ಮಾತ್ರ ಮಕ್ಕಳಿಗೆ ಸೀಟು ಅಂದರೆ, ಆ ರೈತರು ಸಹಿತ ಇದನ್ನೇ ಮಾಡ್ಕೊಂಡ್ಬಿಟ್ರೆ ಹೊಟ್ಟೆಗೆ ಅನ್ನ ತಿನ್ಬೇಕಾ, ಮಣ್ಣು ತಿನ್ಬೇಕಾ? ಅಲ್ಲಿಗೆ ರೈತರ ಮಕ್ಕಳಿಗೆ ಇಂಥ ಶಾಲೆಗಳಿಲ್ವ? ಬೀದಿಯಲ್ಲಿರ್ತಕ್ಕಂಥ ಗಾಡಿ ವ್ಯಾಪಾರದ ವ್ಯಾಪಾರಸ್ಥರು ಬೆಳಗ್ಗೆದ್ದು ಗಾಡಿ ವ್ಯಾಪಾರಕ್ಕೆ ಹೋಗುವಂಥವ್ರು ಇರ್ತಾರಲ್ಲ, ಅವ್ರ ಮಕ್ಕಳಿಗೆ ಅಷ್ಟು ವಿದ್ಯೆ ಬರಬೇಕಾದ್ರೆ ಅಥವಾ ಅವರಲ್ಲಿ ಅಷ್ಟು ವಿದ್ಯೆ ಇರಲ್ವಲ್ಲ, ಅವ್ರು ಏನು ಮಾಡಬೇಕು? ಅವ್ರೇನಾದರೂ ಬರೀ ಆ ಶಾಲೆ ಫೋಟೋ ತೆಗೆದು ಪಾಕೆಟಲ್ಲಿ ಇಟ್ಕೋಬೇಕಾ? ಅಂದರೆ ಹುಚ್ಚು ಪ್ರೇರೇಪಣೆ ಇದೆ. ಹುಚ್ಚು ಪ್ರೇರೇಪಣೆ ಮಾಡಿ ಅವ್ರನ್ನ ಒಂಥರ ಅಟೆಂಪ್ಟ್ ಮಾಡಿ ಆ ಶಾಲೆ ಮಕ್ಕಳು, ಅಂದರೆ ಈ ಮಕ್ಕಳು ಈ ಶಾಲೆಯಲ್ಲಿ ಓದಿದ್ರೇ ಹೈಯರ್ ಎಂಡ್. ಅಲ್ಲಿ ಹೇಗಿರುತ್ತೆ? ಆ ಮಕ್ಕಳಿಗೆ ಜ್ಞಾನ ಅನ್ನೋದಲ್ಲ, ಮಕ್ಕಳ ಕಾಸ್ಟ್ಯೂಮಿಂದ ಹಿಡ್ಕೊಂಡು ಎಲ್ಲವನ್ನೂ ಸಹಿತ ಅವ್ರ ಇಷ್ಟದ ಪ್ರಕಾರ ತಿದ್ದದು. ತೊಡೆ ಮೇಲೆ ಬಟ್ಟೆ ಹಾಕೋದು, ಆ ಮಕ್ಕಳ ಬ್ಯಾಗ್ ಹೊರೆ ಹಿಂಗೆ ಹಾಕೋದು, ಆ ಮಕ್ಕಳ ಬ್ಯಾಗ್ ಹಿಂದ್ಗಡೆ ತಗಲಾಕೋದು, ಅವು ಹೋಗ್ಬೇಕಾದ್ರೆ ಪ್ರಜ್ಞೆ ಇಲ್ದಿರ ನಡ್ಕೊಂಡು ಹೋಗೋದು, ಅದು ನೋಡೋಕ್ಕೆ ಸರ್ತಿ ಸಾಲಲ್ಲಿ ಜನ ನಿಂತ್ಕೊಳ್ಳೋದು, ನಮ್ಮನೇ ಮಕ್ಕಳನ್ನು ನಾವು ಬೀದಿಯಲ್ಲಿ ಶೋ ನೋಡೋದು. ಎಷ್ಟು ಚೆನ್ನಾಗಿದೆ ನೋಡಿ ಸಂಸ್ಕೃತಿ. ಅದೇ ಆ ಶಾಲೆಯವರು ಹೆಣ್ಣು ಮಕ್ಕಳಿಗೆ ಮೈ ತುಂಬ ಬಟ್ಟೆ ಹಾಕ್ಸ್ತೀವಿ, ಅವರಿಗೆ ಚುಡಿದಾರ್ ಹಾಕ್ತೀವಿ, ಅಥವಾ ಅವ್ರು ಹೀಗೇ ಇರಬೇಕು, ಹಣೆ ಕುಂಕುಮ ಇಡಬೇಕು,
ನಮ್ಮ ಸಂಸ್ಕೃತಿ ಇಳಬೇಕು, ನಾವು ಭಾರತದ ನೆಲದಲ್ಲಿದ್ದೀವಿ, ಈ ನೆಲ ಈ ಋಣ ಅಡಿಸ್ಬೇಕಾದ್ರೆ ಈ ಭಾರತೀಯ ಸಂಸ್ಕೃತಿನ ಬೆಳೆಸಬೇಕು, ಆ ಯೋಗ್ಯತೆ ಇಲ್ಲವೇ ಇಲ್ಲ. ಕುಂಕುಮ ಇಟ್ಟರೆ ಏನಾಗತ್ತೆ? ಸರಿಸಮಾನವಾದಂತಹ ವಿದ್ಯಾಭ್ಯಾಸ ಮಾಡಿ ಬೇಡ ಅನ್ನಲ್ಲ, ಆದರೆ ಅವರವ್ರ ಸಂಸ್ಕೃತಿ ಇರಲಿ. ಭಗವದ್ಗೀತೆ ಹೇಳಬಾರ್ದ? ಧರ್ಮ ಹೇಳಬಾರ್ದ? ಅಪ್ಪ ಅಮ್ಮನ ಬೆಲೆ ಹೇಳಬಾರ್ದ? ನಿಮ್ಮಪ್ಪ ಏನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅದು ಹೇಳಬಾರ್ದ? ಬಗ್ಗಿ ಪುಸ್ತಕ ಇಲ್ಲ, ತಿಥಿವಾರ ನಕ್ಷತ್ರ ಇಲ್ಲ, ಧರ್ಮ ಇಲ್ಲ, ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ, ಅಮ್ಮನ ಕಷ್ಟ ಗೊತ್ತಿಲ್ಲ, ಏನು ಹೇಳ್ಕೊಡ್ತಾ ಇದ್ದೀರಿ? ಒಂದಷ್ಟು ಬುಕ್ಸು ನಿಮ್ಮ ಇಷ್ಟದ ಪ್ರಕಾರ ಬುಕ್ಸ್ ತಯಾರಾಗ್ತದೆ, ಆ ಬುಕ್ಸ್ ಪಾಠ ಮಾಡ್ತಾ ಇದ್ದೀರಿ. ಇದು ನಮ್ಮ ಮನೆ ಮಕ್ಕಳು ಕಲ್ತ್ಕೊಂಬರ್ಬೇಕು. ಇದಕ್ಕೆ ಹಗಲು ಅಂದಿರ ರಾತ್ರಿ ಅಂದಿರ ಕಷ್ಟಪಡ್ತೀವೋ ಕೂಲಿ ಮಾಡ್ತೀವೋ ಫೀಸ್ ಕಟ್ಟಬೇಕು. ಕಟ್ಟಲಿಲ್ಲ ಅಂದರೆ ಎಕ್ಸಾಮು ಕೊಡಿಸಲ್ಲ. ನಾಲ್ಕು ಜನ ಮಕ್ಕಳ ಮುಂದೆ ಇವ್ರನ್ನ ಎದ್ದು ನಿಲ್ಲಿಸ್ಬಿಟ್ರೆ ಅವ್ರಿಗೆ ಅವಮಾನ ತರ್ಕೊಳಕ್ಕಾಗ್ದಿರ ಮಕ್ಕಳು ನಾಳೆ ಬೆಳಿಗ್ಗೆ ಬಂದು ಸ್ಟ್ರೈಕು, ಫೀಸ್ ಕಟ್ಟಿದ್ರೆ ನಾನು ಶಾಲೆ ಹೋಗ್ತೀನಿ ಇಲ್ಲ ಅಂದರೆ ಹೋಗಲ್ಲ. ಯಾಕೆಂದರೆ ಅಲ್ಲಿ ಆ ಥರ ಪನಿಷ್ಮೆಂಟ್ ಆಗಿರುತ್ತಲ್ಲ. ಮೊದಲು ವಿದ್ಯಾರ್ಥಿಯ ಜೀವನ ಅಂದರೆ ಒಂದು ಗುರುಕುಲ ಪದ್ಧತಿ ಇತ್ತು. ಆ ಗುರುಕುಲ ಪದ್ಧತಿಯಲ್ಲಿ ಮೇಲು ಕೀಳು ಇರಲಿಲ್ಲ, ಅಲ್ಲಿ ಎಲ್ಲರೂ ಮಕ್ಕಳು ಪಾಠ ಕಲಿಯಬೇಕಿತ್ತು. ನಿಜಕ್ಕೂ ಈ ವಿಚಾರದಲ್ಲಿ ಹೇಳಬೇಕಂದ್ರೆ ರಾಮಚಂದ್ರಪುರ ಮಠದಲ್ಲಿ ಅವರದು ಗೋಕರ್ಣದ ಹತ್ರ ಒಂದು ಶಾಲೆ ಇದೆ, ಅದ್ಭುತವಾದಂಥ ಶಾಲೆ. ಅಲ್ಲಿ 64 ವಿದ್ಯೆಗಳನ್ನು, ವಿದ್ಯೆ ಇದೆಯಲ್ಲ 64 ವಿದ್ಯೆಗಳನ್ನು ಪರಿಚಯಿಸಿ ಒಂದು ಹಾಸ್ಟೆಲ್ ಥರ ಮಾಡಿ ಒಂದು ಬೃಹತ್ ಬೆಟ್ಟದ ಚಿಂತನೆ ಮಾಡ್ತಿದ್ದಾರೆ. ಅಲ್ಲಿನ ಗುರುಗಳು ಸಿದ್ಧಗಂಗಾ ಶ್ರೀಗಳು. ಅಲ್ಲಿಗೆ ಬರ್ತಕ್ಕಂಥ ಸಾಕಷ್ಟು ಜನ, ಎಷ್ಟೋ ಜನ ಸಿದ್ಧಗಂಗಾ ಶ್ರೀಗಳು ಅವರು ಸಂಸ್ಥಾನದಲ್ಲಿ ಓದಿರ್ತಕ್ಕಂಥವರು ಡಾಕ್ಟ್ರೇಟ್ ಮಾಡಿಕೊಂಡು ಇವತ್ತಿನ ಸಹ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರು ಯಾರೂ ಸರಿಯಾಗಿಲ್ವಾ? ಅವರೆಲ್ಲ ಮೂರ್ಖ ಶಿಖಾಮಣಿಗಳ. ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಆಫೀಸರ್ಸ್ ಆಗಿ ಇವತ್ತಿನ ಸಹ ಸರ್ಕಾರವನ್ನು ಜನಗಳನ್ನು ಪ್ರತಿಯೊಬ್ಬರು ಒಂದು ನಿಯಂತ್ರಣ ತರುವ ಶಕ್ತಿಯಲ್ಲಿರ್ತಕ್ಕಂಥವ್ರು ಮಠಗಳಲ್ಲಿ ಓದಿರ್ತಕ್ಕಂಥವ್ರೇ. ಅಲ್ಲಿ ಫೀಸ್ ಇಲ್ಲ, ಫ್ರೀ ದಾಸೋಹ, ವಿದ್ಯೆ, ಒಂದು ಸಂಸ್ಕೃತಿ, ಸಂಪ್ರದಾಯ. ಅಂತಹ ಆ ಮಠಗಳಲ್ಲಿ ಓದಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ನೋಡಿದ್ರೆ ಹಿಂದಲೇ ಕೈ ಮುಗಿದು ಎದ್ದು ನಿಂತ್ಕೊಳ್ತಾರೆ. ಕಾನ್ವೆಂಟ್ಗಳಲ್ಲಿ ಓದಿರ್ತಕ್ಕಂಥವ್ರು ಅಪ್ಪನ ಮುಂದೆ ಅಪ್ಪ ಅಮ್ಮನ ಮುಂದೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾರೆ. ಇದು ಸಂಸ್ಕೃತಿ. ಇದಕ್ಕೆ ನಮ್ಮ ದುಡ್ಡು ಕಷ್ಟಪಟ್ಟು ನಾವು ಶಾಲೆಗಳಿಗೆ ಕಳಿಸ್ತಾ ಇರೋದು, ಅರ್ಥ ಮಾಡ್ಕೊಳ್ಳೋದು, ಬಿಡೋದು. ಆದರೆ ಈ ನೋವಿನ ಸಂಗತಿಗಳನ್ನು ಒಂದು ಕೆದಕ್ತಾ ಹೋದರೆ ತುಂಬ ಸಂಕಟ ಆಗುತ್ತೆ. ಒಬ್ಬ ಸಾಮಾನ್ಯ ಬಡವನ ಮನಸ್ಸಲ್ಲಿ ಬರುತ್ತೆ, ಅಯ್ಯೋ ನಾನು ಮಗನ ನಿಂತೆ ಶಾಲೆಗೆ ಸೇರಿಸಿಲ್ವಲ್ಲ ಅಂತ. ಆ ಶಾಲೆಯಲ್ಲಿರೋ ಕಂಡೀಷನ್ ಬಗ್ಗೆ ಅವನು ಯೋಚನೆ ಮಾಡಿಬಿಟ್ರೆ ನಿಜಕ್ಕೂಪ್ಪ ನನಗಿನ್ನ ಈ ಗೌರ್ಮೆಂಟ್ ಸ್ಕೂಲ್ ಮೇಲೆ ಒಳ್ಳೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂತಹ ಚಿಂತನೆಯಲ್ಲಿದೆ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸದ ಮಹರ್ಷಿವಾಣಿ ಕಾರ್ಯಕ್ರಮ ಅಂತೂ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶನಕ್ಕೂ ಹೌದು, ಮತ್ತು ಬಹಳ ವಿಶೇಷವಾಗಿ ಒಂದು ಸಣ್ಣ ಪಾಠವೂ ಹೌದು. ಇದು ಯಾರನ್ನು ಕೂಡ ಅನ್ಯತಃ ಭಾವಿಸಬೇಡಿ, ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮಗಳ ಬಗ್ಗೆ ಒಂದು ಸಣ್ಣ ಪರಿಚಯಕ್ಕಿರೋ ಮಾಹಿತಿ ಅಷ್ಟೆ. ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಇದನ್ನು ಮನವರಿಕೆ ಮಾಡಿಕೊಂಡು ಇದರ ಬಗ್ಗೆ ಮುಂದೆ ಹೋಗಿ ಅಂತ ಹೇಳ್ತಾ ಇನ್ನು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ. ಗುರುಗಳೇ, ನಮಗೆ ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ತಿಳಿಸಿ. ಖಂಡಿತ. ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವ್ಯದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೇ ಉತ್ತರಾಯಣೇ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 26/6/2023 ಇವತ್ತು ಸಪ್ತಮಿ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಇರ್ತಕ್ಕಂಥದ್ದು ಸೋಮವಾರ ಅಷ್ಟಮಿ ನವಮಿ, ಅಷ್ಟಮಿ ಇರ್ತಕ್ಕಂಥದ್ದು ಇವತ್ತು. ಅಷ್ಟಮಿ ತಿಥಿ ಉತ್ತರ ನಕ್ಷತ್ರ, ಅಷ್ಟಮಿ ತಿಥಿ ಉತ್ತರ ನಕ್ಷತ್ರದಲ್ಲಿ ಇವತ್ತು ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಹಾಗೆ ಇರ್ತಕ್ಕಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತು ನಿಮ್ಮದಾಗಲಿ. ವಾರದ ಮೊದಲನೇ ದಿವಸ ಸೋಮವಾರ, ಯಾರೊಬ್ಬರಾದರೂ ವಾರದ ಮೊದಲನೇ ದಿವಸ ಬಂತು ಅಂದರೆ ತಮ್ಮ ತಮ್ಮ ಕಾಯಕವನ್ನು ಆದಷ್ಟು ಬೇಗ ನಾವು ನಮ್ಮ ಕೆಲಸಕ್ಕೆ ನಾವು ಹೊರಡಬೇಕು, ಕೆಲಸವನ್ನು ಸರಿಪಡಿಸ್ಕೋಬೇಕು. ಮೊದಲನೇ ದಿವಸ ಇವತ್ತು ಕೆಲಸ ಪ್ರಾರಂಭಿಸಿದ್ರೆ ಇವತ್ತಿನಿಂದ ನಮ್ಮ ವಾರದುದ್ದಕ್ಕೂ ಇರತಕ್ಕಂಥ ಕೆಲಸಗಳು ಸುಗಮವಾಗಿ ನಡೆಯುತ್ತೆ ಎಂಬತಕ್ಕಂಥ ಚಿಂತನೆಯಲ್ಲಿರೋದು ಸತ್ಯ. ಹಾಗೇ ನಡೀಲಿ, ಅದು ಅದೇ ಥರನೇ ಇರಲಿ, ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಹಾಗೆ ರಾಜ್ಯದ ಪ್ರಸಿದ್ಧಿ ಕ್ಷೇತ್ರಗಳು ಎಲ್ಲವೂ ಸಹಿತ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಮತ್ತು ಯಾವುದೇ ತರಹ ಕಟೀಲ್ ದುರ್ಗಾಪರಮೇಶ್ವರಿ, ಈ ಭಾಗದಲ್ಲಿ ಬಂದರೆ ಮೈಸೂರು, ಚಾಮುಂಡೇಶ್ವರಿ,
ನಂಜನಗೂಡು ಎಲ್ಲಿಂದೆಲ್ಲಿ ನೋಡಿದ್ರು ಜನಸಾಗರ ಜನಸಾಗರ ಜನಸಾಗರ, ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಜನಸಾಗರ. ಕಣ್ಣು ತುಂಬ ದೇವರ ದರ್ಶನ, ಹೊಟ್ಟೆ ತುಂಬ ಊಟ. ಆದರೆ ವ್ಯವಸ್ಥೆಗಳು ಹೇಗಿದೆಯೋ ಆ ವ್ಯವಸ್ಥೆ ನಡೆಸೋರಿಗೆ ಗೊತ್ತಾಗ್ತಾ ಇದೆ. ಏನೇ ಆದರೂ ಏಕಾಏಕಿ ಜನಸಾಗರ ಅಷ್ಟು ಸೇರಿದ್ರೆ ಬಹಳ ಕಷ್ಟವೇ ಸರಿ. ಆದರೆ ಆಷಾಢ ಮಾಸ ಆಷಾಢ ಶುಕ್ರವಾರ ಬಂತು ಅಂದರೆ ದೇವಿಯ ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ಅಮ್ಮನವರ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಪೂಜಾ ಅನುಷ್ಠಾನ ನಡೆದೇ ನಡೆಯುತ್ತೆ. ನಮ್ಮಲ್ಲಿ ಆಷಾಢ ಶ್ರಾವಣ ಅಂದರೆ ಎರಡೂ ಸೇರಿದ ವಿಶೇಷವೇ. ಹಿಂದೆ ಆಷಾಢ ಎಲ್ಲರೂ ಮೂಗು ಮುರಿತಿದ್ರು, ಈಗ ಆಷಾಢದಲ್ಲೇ ಆಷಾಢದ ದೇವಿಯ ಉತ್ಸವಗಳನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಏನೇ ಆದರೂ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯು ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು ಎಂಬತಕ್ಕಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿ ನಮಃ. ಗಣಪತಿಯ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಸರ್ವರಿಗೂ ಸಹಿತ ಹೆಚ್ಚಿನ ಫಲ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಮೊದಲನೇದಾದಂತಹ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೋಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಮಾಡುವ ಪ್ರತಿಯೊಂದು ಕಾಯಕವೂ ಅದ್ಭುತವಾದಂತಹ ರೀತಿಯ ಕೆಲಸಗಳಾಗುತ್ತೆ. ಆದರೆ ತೃಪ್ತಿಕರವಾದಂತಹ ಕೆಲಸ ನಿಮ್ಮದಾಗಬೇಕಾದರೆ, ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದರೆ ಇವತ್ತಿನ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಪರಮೇಶ್ವರನ ಕೃಪಾಕಟಾಕ್ಷದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು. ಇವತ್ತು ಯಾವುದೇ ಕೆಲಸದಲ್ಲಾದರೂ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದರೆ, ಗಣಪತಿಯ ಆರಾಧನೆ ಮಾಡಬೇಕಾದರೂ ಇವತ್ತು 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅದ್ಭುತವಾಗಬೇಕಾದರೆ ಇವತ್ತು ಸರಿಸುಮಾರು 11:20 3:15 3:15 ಭಾಳ ಅತ್ಯುತ್ತಮವಾದಂಥ ಕಾಲ, ಒಳ್ಳೆಯ ಭವಿಷ್ಯತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಚಿಂತನೆ ಬೇಕಾಗಿದೆ. ಇವತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಬಹಳ ಜೋಪಾನ ಮಾಡ್ಕೋಬೇಕಾಗಿದೆ. ಇವತ್ತು ಸ್ವಲ್ಪ ಯಾಮಾರಿದ್ರೂ ನಂಬಿಸಿ ಮೋಸ ಮಾಡತಕ್ಕಂಥವ್ರು ಇವತ್ತು ನಿಮಗೆ ಸಿಗ್ತಾರೆ. ಅವ್ರು ಆಡುವಂಥ ಮೈಸ ಅವ್ರು ಆಡುವಂಥ ಮಾತು ತುಂಬ ನೈಸಾಗಿ ಮಾತಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಮಾತಾಡಿ ಕೊನೆಗೆ ನಿಮ್ಮ ವ್ಯವಹಾರಗಳ ಕಡೆ ಎಲ್ಲೋ ಒಂದು ಕಡೆ ಕೈ ಬಿಡಿಸುವಂಥ ಪರಿಸ್ಥಿತಿ ಎದುರು ಮಾಡಿಬಿಡ್ತಾರೆ. ಇವತ್ತು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಲಾಭ ಅಂತಲ್ಲ, ಇದರಿಂದ ನಷ್ಟವೇ ಜಾಸ್ತಿ ಇದೆ. ಆದರೆ ಎಚ್ಚರಿಕೆಯ ನಡೆಯಿಲ್ದಿದ್ದರೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ, ಯಾವುದೇ ಕೆಲಸ ಮಾಡ್ತಿದ್ರೂ ನೀವು ಮಾಡುವ ಕೆಲಸದಲ್ಲಿ ಅತ್ಯುತ್ತಮವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಹೆಸರುಕಾಳು. ಹೆಸರುಕಾಳು ಮತ್ತು ಅಕ್ಕಿಯನ್ನು ಏಕಕಾಲದಲ್ಲಿ ತೆಗೆದು ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಫಲಾಫಲಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ನಿಂದನೆಗೊಳಗಾಗ್ತಕ್ಕಂಥದ್ದು, ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗುವಂಥದ್ದು, ಹಿಂದೆ ಅವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಮೆಲುಕು ಹಾಕುವಂಥದ್ದು, ಅಥವಾ ಕೊಡಬೇಕಾಗಿರ್ತಕ್ಕಂಥ ಹಣಕಾಸು ಅಥವಾ ಕಾಗದ ಪತ್ರಗಳು ಅಥವಾ ಯಾವುದೋ ಒಂದು ಜವಾಬ್ದಾರಿ ಕೆಲಸವನ್ನು ಸರಿಯಾದ ರೀತಿ ನಿಭಾಯಿಸೋಕ್ಕಾಗದಿರಾ ಕಣ್ಣೀರು ಹಾಕುವಂಥದ್ದು, ಜೊತೆಗೆ ಯಾರೊಬ್ಬರು ನನ್ನವರು ಅಂತ ನಂಬಿದ್ದಿರೋ ಅವರಿಂದ ಮೋಸ ಆಗ್ತಿರೋದನ್ನು ನೀವು ಕಣ್ಣಾರೆ ಕಾಣತಕ್ಕಂಥದ್ದು, ಇಂತೆಲ್ಲ ಪರಿಸ್ಥಿತಿಗಳು ಎದುರಾಗ್ಬೋದು. ಆದರೆ ಏನೇ ಸಮಸ್ಯೆ ಅಂತಿದ್ದರೂ ಮಧ್ಯಾಹ್ನ 3 ಮಾತ್ರ, 3 ನಂತರ ಒಂದಿಷ್ಟು ಭವಿಷ್ಯದಲ್ಲಿ ಬೆಳಕನ್ನು ಕಾಣ್ತೀರಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತೀರಿ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ಹೊರಬರ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಖಂಡಿತ ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ 12 ಒಳಗಡೆ ಒಂದಿಷ್ಟು ಗೋಧಿ ಅಥವಾ ರವೆ ಅಥವಾ ಒಂದಿಷ್ಟು ಬೆಲ್ಲ, ಗೋಧಿ ರವೆ ಬೆಲ್ಲ ಈ ಮೂರರಲ್ಲಿ ಯಾವುದಾದ್ರು ಪದಾರ್ಥವನ್ನು ಒಂದೊಂದು ಚಿಟಿಕೆಯಷ್ಟೇ ಸಾಕು, ಎಲ್ಲಿ ಇರುವೆ ಇದೆಯೋ ಆ ಇರುವೆ ಇರತಕ್ಕಂಥ ಸಾನ್ನಿಧ್ಯಗಳಿಗೆ ಹಾಕೋದ್ರಿಂದ ಈ ಸಮಯದಲ್ಲಿ ಮತ್ತಷ್ಟು ಅನುಕೂಲವನ್ನು ಮಿಥುನ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಅಂದುಕೊಂಡಷ್ಟು ಲಾಭವೇ ಇದೆ.
ಮನಸ್ಸಲ್ಲಿ ಆರೋಗ್ಯ ಚಿಂತನೆ ಏನೇ ಬಂದರೂ ಎಲ್ಲವನ್ನೂ ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಒಂದಷ್ಟು ಆತ್ಮೀಯರು, ಕುಟುಂಬಸ್ಥರು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಒಳ್ಳೆ ಭಾಳಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಭಗವತ್ ಸಂಕಲ್ಪದಿಂದ ಭಗವಂತನ ಕೃಪಾಕಟಾಕ್ಷದಿಂದ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂತ ರೀತಿ ಇರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಸರಿಸುಮಾರು 4-6 ಗಂಟೆ ತನಕ, 4-6 ಕರ್ಕಾಟಕ ರಾಶಿಯವರಿಗೆ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ, ಒಳ್ಳೆ ಸಮಯ ಅಲ್ಲ. 4-6 ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಆಗಲಿ, ಕಾಗದ ಪತ್ರ ಸಹಿ ಹಾಕೋದಾಗಲಿ, ಈ ಸಮಯದಲ್ಲಿ ಏನು ಮಾಡಬೇಡಿ, ಜೋಪಾನ ಎಚ್ಚರಿಕೆ ಎಂದಿರಿ. ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಬಹಳಷ್ಟು ಬೆನ್ನುವಿನಿಂದ ಒದ್ದಾಡ್ತಿರ್ತೀರಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಕೃಪಾಕಟಾಕ್ಷದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಎಲ್ಲವೂ ಸಹಿತ ಅದ್ಭುತಕರವಾಗಿರ್ತಕ್ಕಂಥದ್ದೇ ಆಗುತ್ತೆ. ಹಾಗೆ ನನ್ನವರು ತನ್ನವರು ಅಂತ ನಂಬಿದಿರಲ್ಲ, ನಂಬಿರ್ತಕ್ಕಂಥವ್ರು ಮತ್ತಷ್ಟು ಸಹಾಯ ಮಾಡ್ತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಯೋಗ, ಯೋಗಫಲ ಅಂತ ಇದ್ದರೆ ಭಗವತ್ ಸಂಕಲ್ಪದಿಂದ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನೇನು ಮಾಡ್ತಿದ್ದೀರಿ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದು ಸರಿ, ಯಾವುದು ತಪ್ಪು, ಏನು ಬೇಕು, ಏನು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿಯಿಂದ ಸರಿಯಾದ ಕೆಲಸಗಳನ್ನೇ ಮಾಡ್ತೀರಿ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಕಣ್ಣೀರು ಹಾಕ್ತೀರಿ, ಕೆಲವು ನೋವನ್ನು ಅನುಭವಿಸ್ತೀರಿ, ಕೆಲವು ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಗಿಸ್ತೀರಿ. ಆದರೂ ಧೈರ್ಯವಾಗೇ ಇರ್ತೀರಿ. ಎಷ್ಟೇ ಆದರೂ ಸಿಂಹ ಗರ್ಜನೆ, ಆ ಗರ್ಜನೆ ಮಾಡೋದರಲ್ಲಿ ಸಿಂಹರಾಶಿಯವರಿಗೆ ಏನೂ ಕೊರತೆ ಇಲ್ಲ, ಅದೆಲ್ಲವನ್ನೂ ನಡೆಸ್ತೀರಿ. ಆದರೆ ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಒಂದು ಹಂತಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಎಲ್ಲ ಒಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದು ಇರುತ್ತೆ. ಅಧಿಕವಾದಂಥ ಬೆನ್ನುವಾಗಲಿ, ಸೊಂಟ ನೋವಾಗಲಿ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ, ಆರೋಗ್ಯ ದೃಷ್ಟಿಯಿಂದ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ, ಸುಧಾರಣೆ ಮಾಡ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಆದರೆ ನಂಬಿಸಿ ಮೋಸ ಮಾಡುವಂಥವ್ರು ತುಂಬ ಹೆಜ್ಜೆಜ್ಜೆಗೂ ಕಾಣಿಸ್ಕೊಳ್ತಾರೆ. ಇವತ್ತು ನೀವು ಎಷ್ಟು ಎಚ್ಚರಿಕೆ ಆಗಿರ್ತೀರಿ, ಎಷ್ಟು ಯೋಚನೆ ಮಾಡ್ಕೊಂಡು ನಡೀತೀರಿ, ಎಷ್ಟು ಮಾತಾಡುವಂಥದ್ದಾಗಲಿ, ಕೆಲಸ ಮಾಡುವಂಥದ್ದಾಗಲಿ, ಇದ್ರ ಬಗ್ಗೆ ಸರಿಯಾದ ಮಾರ್ಗದಲ್ಲಿರ್ತೀರಿ, ಅದು ಹೆಚ್ಚಿನ ಫಲವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಆದರೆ ಮಾಡುವಂಥ ಕೆಲಸನ ಅಡ್ಡಿ ಆತಂಕದಲ್ಲಿ ತಂದುಕೊಂಡು ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಇದಕ್ಕಾಗಿ ಬಹಳ ಜೋಪಾನ ಬೇಕಾಗತ್ತೆ. ಹಾಗೆ ಕುಲದೇವರ ಅನುಗ್ರಹ ಖಂಡಿತ ಬೇಕು. ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಆಶೀರ್ವಾದ ಪಡೆದು ಸಣ್ಣ ಮಕ್ಕಳಿಗೆ ಏನಾದ್ರೂ ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನೀವು ಆಚೆ ಹೊರಟ್ರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ತುಲಾರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ತುಲಾರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನಗಳೇ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂಥ ಕಾಯಕವನ್ನು ಮಾಡಬಹುದು. ಅದರಲ್ಲೂ ಇವತ್ತಿನ ದಿವಸ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧವನ್ನು ವಿಳೆದೆಲೆಗೋ ಅಥವಾ ಹಸಿರು ಎಲೆಗಳಿಗೋ ಗಂಧವನ್ನು ಲೇಪನ ಮಾಡಬೇಕು. ಅದರ ಮಧ್ಯದಲ್ಲಿ ಒಂದು ಮೆಣಸುಕಾಳನ್ನು ನೆಡಬೇಕು. ಮೆಣಸುಕಾಳನ್ನು ಇಟ್ಟು ಅದನ್ನು ಪಾಕೆಟಲ್ಲಿ, ಚಿಕ್ಕದ ಮಡಚಿ ಪಾಕೆಟಲ್ಲಿ ಇಟ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ, ವ್ಯಾಜ್ಯಗಳು ಎಲ್ಲವೂ ದೂರ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ವ್ಯಾಜ್ಯಗಳು ದೂರ ಆಗುತ್ತೆ. ಯಾರೊಬ್ಬರಾದರೂ ನಿಮ್ಮನ್ನು ಮಾತಾಡಬೇಕಾದ್ರೆ ನಿಮಗೊಂದು ಸ್ಥಾನಮಾನ ಗೌರವವನ್ನು ಕರುಣಿಸ್ತಾರೆ. ಇದನ್ನು ಪ್ರಯೋಗ ಮಾಡಿ ನೋಡಿ, ಕಾರ್ಯಸಿದ್ಧಿಯನ್ನು 100% ಗೆಲ್ತೀರಿ. ಇನ್ನು ಹೆಣ್ಣುಮಕ್ಕಳು ಮಾತ್ರ ಒಂದಿಷ್ಟು ಮೌನವಾಗಿರ್ತಕ್ಕಂಥದ್ದೇ ಒಳ್ಳೆಯದು. ನೀವು ಆಡುವ ಮಾತು ಎಷ್ಟೇ ಸೌಜನ್ಯವಾಗಿದ್ದರೂ, ಎಷ್ಟೇ ಸಮಾಧಾನವಾಗಿದ್ದರೂ, ಮನೆಗಳಲ್ಲಾದರೂ ಅದು ವ್ಯಾಜ್ಯಕ್ಕೆ ತಿರ್ಕೊಳ್ಳುತ್ತೆ. ತುಲಾರಾಶಿಯವರು ಹೆಣ್ಣುಮಕ್ಕಳು ಸ್ವಲ್ಪ ಜೋಪಾನ, ಎಚ್ಚರಿಕೆ ಎಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸ ಆದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುವಂಥ ಯೋಗಫಲ. ಆದರೆ
ಬೇಡವಾದಂತಹ ವಿಚಾರಗಳಲ್ಲಿ ಹೆಚ್ಚು ತಲೆ ಹಾಕ್ಕೊಂಡು ಇಲ್ಲದ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರಿಗೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರ್ತೀರಿ. ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಅದು ಏನೋ ಒಂದು ವ್ಯತ್ಯಾಸಗಳು ಮಾಡ್ಕೊಳ್ತಾ ಇರ್ತೀರಿ. ಯಾವುದೂ ಪರಿಪಕ್ವತೆ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ, ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಶಿವಾಲಯಕ್ಕೆ ಕೊಟ್ಟು ಶಿವಮಂದಿರಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಅಥವಾ ಬಿಲ್ವಪತ್ರ ಎಂದ ಒಂದು ಅರ್ಚನೆ ಸಂಕಲ್ಪವನ್ನು ಅಥವಾ ಅಲ್ಲಿರ್ತಕ್ಕಂಥ ಭಸ್ಮವನ್ನು ಹಣೆಗೆ ತಿಲಕದ ಅಂದು ಭಸ್ಮ ಧಾರಣೆ ಮಾಡಿಕೊಳ್ಳೋದ್ರಿಂದ ಒಂದಿಷ್ಟು ಫಲಾಫಲಗಳಲ್ಲಿ ತುಂಬ ಬದಲಾವಣೆ ಅಂತ ಅಂದುಕೊಳ್ತೀರಿ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಆರಾಧನೆ ಮಾಡಿ, ಇದರಿಂದ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯವರು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಶುಭ ಸಂಧ್ಯಾಕಾಲ ಮಹಾವಿಷ್ಣುವಿನಾಗಲಿ ಅಥವಾ ಶಿವಮಂದಿರಕ್ಕಾಗಲಿ ಇವತ್ತಿನ ಸಹ ಶಿವಕೇಶವರ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ವ್ಯಾಪಾರ ವ್ಯವಹಾರಗಳನ್ನು ಏನು ಮಾಡಬೇಕಾದರೂ ಸಮಾಧಾನ ರೀತಿ ಮಾಡ್ತೀರಿ. ಬೆಳಗ್ಗೆ ಮನೆಯಿಂದ ಆಚೆ ಕೊಡಬೇಕಾದ್ರೆ ಒಂದು ಹಸನ್ಮುಖಿತನ, ಒಂದು ನಗುಮುಖ ಇದೆ, ಒಂದು ಸಮಾಧಾನಕರವಾದಂಥದ್ದು. ಏನೋ ಒಂದು ಸಾಧನೆ ಮಾಡ್ತೀನಿ, ಸಾಧಿಸ್ತೀನಿ, ಜೊತೆಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ, ಈ ಪ್ರಕಾರವಾದಂತಹ ಚಿಂತನೆಯನ್ನು ತಾವು ಮಾಡ್ತೀರಿ. ಆದರೆ ಕುಟುಂಬಸ್ಥರು ಮಾತ್ರ ಇವತ್ತು ನಿಮ್ಮನ್ನು ನಿಂದನೆ ಮಾಡ್ತಾರೆ, ಅಥವಾ ಆಫೀಸು ಉದ್ಯೋಗ ಕೊಟ್ಟರೆ ಅವರು ನಿಮ್ಮನ್ನು ನಿಂದಿಸ್ತಿರ್ತಾರೆ, ಅಥವಾ ಎಲ್ಲೇ ಹೋದರೂ ಸಹಿತ ನಿಮಗನ್ಸುತ್ತೆ ನನ್ನ ಒಳ ಮನಸ್ಸಲ್ಲಿ ಏನೋ ಒಂದು ನೋವು ಕೊಡ್ತಾ ಇದ್ದಾರೆ, ಯಾರೋ ನಮಗೆ ತೊಂದರೆ ಮಾಡ್ಬೋದು ಅಂತ. ಆದರೆ ನಾ ಹೇಳ್ತೇನೆ, ಏನೂ ತೊಂದರೆ ಆಗಲ್ಲ, ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಇವತ್ತು ನೀವು ಮಾಡಬೇಕಾದ್ದು ಒಂದು ಲೋಟ ನೀರು, ಅದರಲ್ಲೊಂದು ಚಿಟಿಕೆ ಅರಿಶಿನ, ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಫಸ್ಟು ಅರಿಶಿನ ನೀರಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಹೊರಟರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಮನೆ ದೇವರ ಅನುಗ್ರಹ ಇರಲಿ, ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಅದ್ಭುತವಾಗಬೇಕಾದ್ರೆ, ಮತ್ತಷ್ಟು ಕಾರ್ಯಸಿದ್ಧಿ ಆಗಬೇಕಾದ್ರೆ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕೇ ಬೇಕು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಏನೋ ಒಂಥರ ಇವತ್ತು ಕೆಲಸ ಆಗುತ್ತೋ ಇಲ್ವೋ, ಇವತ್ತಿನ ಪ್ರಯೋಗ ನಂಗೆ ನಡೆಯುತ್ತೋ ಇಲ್ವೋ, ಅಥವಾ ಇವತ್ತು ನಾನು ಮಾಡೋ ಕೆಲಸ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದಂಥ ವಿಚಿತ್ರವಾದಂಥ ವರ್ತನೆಗಳಾಗುತ್ತೆ. ಆದರೆ ಇಂತಹ ಸಮಯದಲ್ಲೇ ಬಹಳ ಜೋಪಾನ ಬೇಕಾಗತ್ತೆ, ಎಚ್ಚರಿಕೆ ಬೇಕಾಗತ್ತೆ. ಮಾಡೋ ಕೆಲಸನ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕಾದ್ರೆ ಸಾಧಿಸಿ ಅದರಲ್ಲೊಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಂದು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ, ಗುರುಗಳನ್ನು ಪ್ರಾರ್ಥನೆ ಮಾಡಬೇಕಾದ್ರೆ, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಸ್ವಲ್ಪ ಸಮಾಧಾನ ರೀತಿ ಇರಬೇಕು. ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಇವತ್ತು ಅಧಿಕವಾದಂತಹ ಬೆನ್ನುವು, ಮೈಕೈ ನೋವು ಇದರಲ್ಲೂ ಒದ್ದಾಡ್ತಾ ಇರ್ತೀರಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಸ್ವರತರಂಗ ವ್ಯತ್ಯಾಸ ಆಗ್ಬೋದು, ಗಂಟಲು ಒಂಥರ ನಸನಸ ಅನ್ಬೋದು, ಮತ್ತು ಆಹಾರ ಪದ್ಧತಿಯಲ್ಲಿ ಸರಿ ಇಲ್ದಿರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗ್ಬೋದು, ಏನೋ ಒಂಥರ ಅಚಾತುರ್ಯ ಆಗ್ತಕ್ಕಂಥದ್ದು, ಏನೋ ಆಗುತ್ತೆ ಎಂಬತಕ್ಕಂಥ ಭೀತಿ ಭಯ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ, ಹೀಗೆ ಹನುಮನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತ ಎಲ್ಲ ಕಡೆಯಿಂದ ಒಂದಲ್ಲ ಒಂಥರ ದಾರಿ ತೋರಿಸಿರ್ತಾನೆ. ಆದರೆ ಆರೋಗ್ಯದಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಆಗಿಂದಾಗಲೇ ನೋಡ್ತೀರಿ. ಆಯಾಸ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಒಂಥರ ಆತಂಕ ಇರುತ್ತೆ, ಭಯ ಇರುತ್ತೆ, ಅಥವಾ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋ ಒಂದು ಸಂತೋಷ ಇರುತ್ತೆ. ಒಂದೊಂದು ಕ್ಷಣಕ್ಕೆ ಒಂದೊಂಥರ ಈ ಹೇಗಾಗ್ಬಿಟ್ಟಿದೆ ಬದುಕು ಅಂದರೆ, ಒಂದಷ್ಟು ಕಾಲ ಪರವಾಗಿಲ್ಲಪ್ಪ ಅನಿಸುತ್ತೆ, ಒಂದಷ್ಟು ಕಾಲ ಸಮಸ್ಯೆ ಅನಿಸುತ್ತೆ, ಒಂದಷ್ಟು ಕಾಲ ಜೀವನನೇ ಬೇಡಪ್ಪ ಅನ್ನಿಸುತ್ತೆ. ಅಂದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಮನುಷ್ಯನ ಗ್ರಹಗತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳು ಶನಿ ಭಗವಾನಿಂದ ಇಂಥವೆಲ್ಲ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡ, ನೋವಿನ ಸಂಗತಿಗಳಿರೋದ್ರಿಂದ ಎಲ್ಲವನ್ನು ಮರೆತು ಸಾಧ್ಯವಾದಷ್ಟು ಭಗವತ್ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ, ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಅಷ್ಟೇ ಅಲ್ಲದಿರ, ನೀವು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ಸಣ್ಣದಾದಂಥ ರೇಷ್ಮೆ ಪೀಸು, ಸಣ್ಣದಾದಂಥ ರೇಷ್ಮೆ ಬಟ್ಟೆ, ಯಾವ ಬಣ್ಣದಾದರೂ ಪರವಾಗಿಲ್ಲ, ಆ ರೇಷ್ಮೆ ಬಟ್ಟೆ ಮೇಲೆ
ಅದರ ಮೇಲೆ ಮಧ್ಯದಲ್ಲಿ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಶ್ರೀಮಂತದ್ದು ಬರೆದಿದ್ದಾದ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ, ಆ ವೃತ್ತಾಕಾರವನ್ನು ಹಾಕಿ ಅದಕ್ಕೊಂದು ಬಾಕ್ಸನ್ನು ಬರೀರಿ, ನಾಲ್ಕು ರೇಖೆಯ ಬಾಕ್ಸ್ ಬರೀರಿ. ನಾಲ್ಕು ರೇಖೆ ಬಾಕ್ಸ್ ಬರೆದು ನಾಲ್ಕು ಮೂಲೆಗೂ ನಾಲ್ಕು ತ್ರಿಶೂಲಗಳನ್ನು ಬರೆದು ಬಟ್ಟೆ ಸ್ವಲ್ಪ ಒಣಗದ ಮೇಲೆ ಚಿಕ್ಕದಾಗಿ ಮಡಚಿ ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಆದಷ್ಟು ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಪ್ರತಿ ಹಾಕುವ ಉಸಿರಾಟ ಪ್ರತಿ ಉಸಿರಾಟದ ಕಥೆ ಆಗಲಿ ಅಥವಾ ಹೆಜ್ಜೆ ಆಗಲಿ ಒಂದಿಷ್ಟು ನೆಮ್ಮದಿಯನ್ನು ಕಾಣ್ಬೋದು. ಇಲ್ಲ ಅಂದರೆ ಸ್ವಲ್ಪ ಮಾನಸಿಕ ಒತ್ತಡಗಳು ಸಾಕಷ್ಟು ಆಗುತ್ತೆ. ಯಾರೂ ನಮ್ಮ ಮಾತು ಕೇಳೋದಿಲ್ಲ, ಯಾರೂ ನಾವು ಹೇಳ್ದಂಗೆ ನಡೆಯೋದಿಲ್ಲ, ಅಥವಾ ಯಾರೂ ನಮ್ಮ ಮಾತಿನಂತೆ ಇಲ್ಲ, ನಮ್ಮ ಶ್ರಮ ಮಾತ್ರ ನಮ್ಮ ಕಣ್ಣು ಕಾಣ್ತಾ ಇರುತ್ತೆ, ಬೇರೊಬ್ಬರ ಶ್ರಮನೂ ನಾವು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥೆಲ್ಲ ವ್ಯತ್ಯಾಸಗಳು ಕುಂಭರಾಶಿಯವರಿಗೆ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಹೆದರದಿರ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೋಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅರ್ಥಗರ್ಭಿತವಾದಂಥ ಚಿಂತನೆ ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಹಾಗೆ ಭಗವತಿಯ ಅನುಗ್ರಹಕ್ಕಾಗಿ ಸಿದ್ಧಿಪಡಿಸ್ಕೋಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಕುಂಕುಮದಿಂದ ದೇವಿಯನ್ನು ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಕೊಡಬೇಕಾದ್ರೆ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡಿ, ಎಲ್ಲಾದರೂ ಒಂದು ಕಂದು ಬಣ್ಣದ ಗೋಮಾತೆಯೋ ಗೋವು ಎಲ್ಲರೂ ಕಂಡು ಬಂದರೆ ಒಂದಿಷ್ಟು ಗೋಗ್ರಾಸವನ್ನು ಕೊಡಿ. ಗೋಗ್ರಾಸವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಎಂಥ ಅಸಾಧ್ಯವದ್ದಾದರೂ ಸಾಧನೆ ಮಾಡಿಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿ ರಾಶಿಫಲವನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡಿದ್ದಾರೆ, ಅವರ ಕರೆಯನ್ನು ಕೂಡ ಸ್ವೀಕರಿಸತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಸ್ವಾಮಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಿಮ್ ಪ್ರೀತಿ ವಿಶ್ವಾಸದಿಂದ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿ? ನಾವು ಹಿರಿಯರ್ ತಾಲೂಕು ಧರ್ಮಪುರ ಹೋಬಳಿ ಹೊಸಕೆರೆಯಿಂದ. ಓ ಸಂತೋಷ. ತಮ್ಮ ಹೆಸರು? ನನ್ನ ಹೆಸರು ಜಯಣ್ಣ ಅಂತ. ಜಯಣ್ಣ ಅಂತ ಹೇಳಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಾವು ನಮ್ಮ ಮನೆ ಬಗ್ಗೆ ಒಂದೆರಡು ಪ್ರಶ್ನೆ ಇದ್ದವು. ಇಲ್ಲಿ ಒಂದು ಹೊಸದಾಗಿ ಒಂದು ಮನೆ ಇದನ್ನ ಮಾಡಿದ್ವಿ. ಆಯ್ತು ಆಯ್ತು, ಗುರುಜಿ ಅವರಿದ್ದಾರೆ. ಗುರುಜಿ ಕೇಳೋಣ. ಗುರುಜಿ ಅವರಿದ್ದಾರೆ, ಮಾತಾಡಿ ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ನಿಮ್ ಕಾರ್ಯಕ್ರಮನೇ ನೋಡ್ತಾ ಇರ್ತೀವಿ ದಿವಸನ. ಪ್ರತಿ ದಿವಸನೂ ನಿಮ್ ಕಾರ್ಯಕ್ರಮ ಮುಗಿದೆ ನಾವು ಎರಡನೇ ಕೆಲಸ. ನಿಮಗೆಲ್ಲ ಇಷ್ಟ ಆಗತ್ತ ಕಾರ್ಯಕ್ರಮ? ನಮ್ಗೆಲ್ಲ ಇಷ್ಟ ಆಗುತ್ತೆ ಸ್ವಾಮೀಜಿ, ಏನೋ ನಮ್ಗೆ ಅದೇ ನೋಡ್ತಾ ಇರ್ತೀವಿ ನಮ್ಮ ಮನೆಯವರು ನಾವು ಎಲ್ಲಾನ. ಒಳ್ಳೇದಾಗ್ಲಿ, ಹೇಳಿಪ್ಪ, ಏನ್ ವಿಚಾರ ತಿಳ್ಕೊಬೇಕಿತ್ತು? ಏನಿಲ್ಲ ಸ್ವಾಮೀಜಿ, ನಮ್ದೊಂದು ಎರಡೇ ಎರಡು ಸಮಸ್ಯೆ ಇದಾವೆ. ಹೇಳಿ. ಸಮಸ್ಯೆಗೆ ಒಂದ್ ಸ್ವಲ್ಪ ಉತ್ತರ ಬೇಕಾಯ್ತು, ಅದಕ್ಕೆ ಮಾಡಿದ್ವಿ. ಈಗ ನಾವು ಮನೆ ಕಟ್ತಾ ಇದೀವಿ ಒಂದು ಹೊಸ್ತಾಗಿ. ಅದು ಪೂರ್ವ ಪಶ್ಚಿಮ 21 ಅಡಿ, ಉತ್ತರ ದಕ್ಷಿಣ 29 ಅಡಿ ಅದು ಪಾಯ ಹಾಕಿರೋದು. ಈಗ ಅದು ಬೇಸ್ ಮಟ್ಟ ಆಗಿದೆ, ಅಲೆ ಎಲ್ಲ ಬೇಸ್ ಮಟ್ಟ ಆಗಿ ಬರ್ತಿ ಹೊಡೆದಿದ್ದೀವಿ. ಈಗ ಇನ್ನೇನು ಇಟ್ಟಿಗೆ ಗೋಡೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಕೇಳೋಣ, ಏನಾದರೂ ದೋಷ ಪಾಶ ಆಗಿದೆಯೇ ಹೆಂಗೆ ಅಂತ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಭೂಮಿಯಲ್ಲಿ ಏನ ಕೆಲಸ ಮಾಡಿ ಪಾಯ ಹಾಕಿ ಬರ್ತಿ ತುಂಬಿ ಮುಗಿಸ್ತಾ ಇದ್ದೀರಲ್ಲ, ಈ ಭೂಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಯಾವುದೇ ಲೋಪ ಇಲ್ಲದಿರತಕ್ಕಂಥದ್ದು. ಇದು ನಿಮ್ಮ ಸ್ವರತರಂಗವನ್ನು ಆಲಿಸಿ ಹೇಳುವಂಥ ಕ್ರಮ. ಹಾಗಾಗಿ ಹೆದರೋದು ಬೇಡ, ಧೈರ್ಯವಾಗಿ ಮನೆ ಕೆಲಸ ಪ್ರಾರಂಭಿಸಿ, ಮುಂದುವರಿಲಿ. ಅದಕ್ಕೆ ಈಗ ದಕ್ಷಿಣ ದಿಕ್ಕಿನಿಗೆ ಬಾಗಿಲು, ಆಂಜನೇಯನ ಬಾಗಿಲು ದಕ್ಷಿಣ ದಿಕ್ಕಿಗೆ. ಅದಕ್ಕೆ ಈಗ ಅದನ್ನೇ ನಾವು ಹೆಂಗನಾಗಲಿ ಸ್ವಾಮಿಯವ್ರನ್ನ ಯಾವ ಕಡೆ ಇಡಬೇಕು, ಬಾಗಿಲು ಯಾವ ಕಡೆ ಇಲ್ಲ ಅಂತ ಕೇಳಿ. ಈಗ ರಸ್ತೆ ಯಾವ ಕಡೆ ಇದೆ ಭೂಮಿಗೆ? ರಸ್ತೆ ಯಾವುದು ಭೂಮಿಗೆ? ರಸ್ತೆ ಆ ಕಡೆಗೆ ಇದೆ. ಅಲ್ಲ, ಪೂರ್ವಕ್ಕೆ ಇದೆಯಾ? ದಕ್ಷಿಣ ದಿಕ್ಕಿಗೆ ರೋಡ್ ಇದೆ ಒಂದು. ದಕ್ಷಿಣಕ್ಕೊಂದು ರೋಡ್ ಇದೆ, ಪೂರ್ವಕ್ಕೆ ಉತ್ತರಕ್ಕೆ ಪಶ್ಚಿಮ ರೋಡ್ ಇಲ್ವಾ? ಇಲ್ಲ, ಉತ್ತರಕ್ಕೆ ಇಲ್ಲ, ಇರೋದು ಒಂದೇ ರೋಡ್ ದಕ್ಷಿಣದ್ದು. ಆ ಕಡೆ ಒಂದಿದೆ, ಈ ಕಡೆಗೆ ರೋಡ್ ಇಲ್ಲ. ಆದರೆ ಓಡಾಡ್ಕೋಬೋದು. ಓಡಾಡ್ಕೋಬಹುದು. ಒಂದು ಕೆಲಸ ಮಾಡಿ, ದಕ್ಷಿಣದ ರಸ್ತೆ ಇದ್ರೂ
ದಕ್ಷಿಣ ಆಗ್ನೇಯ ಓಪನ್ ಮಾಡ್ಕೊಳ್ಳಿ. ಆಗ್ನೇಯ ಓಪನ್ ಮಾಡ್ಕೊಳ್ಳೋಣ. ದಕ್ಷಿಣ ಆಗ್ನೇಯದಿಂದ ನಿಮ್ಮ ಮನೆ ಪೂರ್ವದ ಬಾಗಿಲು ಇಟ್ಕೊಳ್ಳಿ. ಪೂರ್ವದ ಬಾಗಿಲು ಈಗ ಯಾವ ಕಡೆ ಬಾಗಿಲು ಮಾಡಿದ್ದೀರಿ? ಆ ಕಡೆ ಜಾಗ ಇಲ್ಲ, ದಕ್ಷಿಣ ದಿಕ್ಕಿಗೆ ಜಾಗ ಇರೋದು. ನೀವು ದಕ್ಷಿಣಕ್ಕೆ ಇಟ್ಟರು ನೀವೀಗ ಬಾಗಿಲು ಎಲ್ಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ? ದಕ್ಷಿಣ ದಿಕ್ಕಿಗೆ ಬಾಗಿಲು ಇಡಬೇಕು ಅಂತ. ಆಯ್ತು, ಈಗ ಭೂಮಿ ಯಾರ ಹೆಸರಲ್ಲಿದೆ? ಭೂಮಿ ನಮ್ಮ ಮನೆಯವರ ಹೆಸರಲ್ಲಿದೆ. ಅವ್ರ ನಕ್ಷತ್ರ ಏನು? ಅವ್ರದ್ದು ನಕ್ಷತ್ರ ಗೊತ್ತಿಲ್ಲ ಸ್ವಾಮಿ. ಅವ್ರದ್ದು ಸರೋಜಮ್ಮ ಅಂತ, ಕುಂಭರಾಶಿ ಅವ್ರದ್ದು. ಸರೋಜಮ್ಮ ಕುಂಭರಾಶಿ? ಹಾಂ ಹಾಂ. ತೊಂದರೆ ಇಲ್ಲ, ದಕ್ಷಿಣ ಅಂತ ತೊಂದರೆ ಬರೋದಿಲ್ಲ. ಯಾಕೆಂದರೆ ಅವರಿಗೆ ಪಶ್ಚಿಮಾಧಿಪತ್ಯ ಸಾಕಷ್ಟು ಇರುತ್ತೆ. ಪಶ್ಚಿಮದಲ್ಲಿ ಆಗಿದ್ದರೆ ಅವ್ರಿಗೆ ಇನ್ನೂ ಒಳ್ಳೆ ಯಶಸ್ಸಿರ್ತಿತ್ತು. ಆದ್ರೂ ದಕ್ಷಿಣದಲ್ಲಿ ಇರೋದ್ರಲ್ಲಿ ತಪ್ಪಿಲ್ಲ. ದಕ್ಷಿಣದ್ದೇ ರಸ್ತೆ, ಆದ್ದರಿಂದ ನಿಮಗೆ ಅವಕಾಶ ಇರೋದೆ ಅಲ್ಲಿ, ಬೇರೆ ಆಪ್ಷನ್ ಇಲ್ಲ. ಹೌದು ಸ್ವಾಮಿ, ಬೇರೆ ಆಪ್ಷನ್ ಇಲ್ಲದ್ರಿಂದ ನೀವು ಧೈರ್ಯವಾಗಿರಿ. ಆದರೆ ಇಂಥ ಸಮಯದಲ್ಲಿ ನಿಮಗೆ ತಲೆ ಕೆಡಿಸುವಂಥವ್ರು ತುಂಬ ಜನ ಬರ್ತಾರೆ ಈಗ. ಹೌದು ಸ್ವಾಮಿ, ಹೌದು ಹೌದು. ಅಯ್ಯೋ, ನೀವು ದಕ್ಷಿಣಕ್ಕೆ ಯಾಕೆ ಇಡ್ತೀರಿ, ಇಲ್ಲಿ ಇಡಬಾರ್ದಾಗಿತ್ತು, ಈ ಕಡೆ ಓಡಾಡಬಾರ್ದಾಗಿತ್ತು, ಈ ಕಡೆ ಇಡಬಾರ್ದು, ಇವೆಲ್ಲ ನೂರು ಬರುತ್ತೆ. ನೀವು ಒಂದೇ ತೀರ್ಮಾನ ಮಾಡಿ, ನೀವು ನಂಬಿರ್ತಕ್ಕಂಥ ದೈವ ಆತನ ಕೃಪಾಶೀರ್ವಾದದಿಂದ ಒಂದು ಗೂಡು ಕಟ್ತಾ ಇದ್ದೀರಿ. ಈ ಗೂಡು ಖಂಡಿತವಾಗ್ಲೂ ನಿಮಗೆ ಯಶಸ್ಸಿದೆ. ಇಲ್ಲಿ ಇನ್ನೊಂದು ಅದೃಷ್ಟ ಇದೆ, ಇರ್ತಕ್ಕಂಥ ಅದೃಷ್ಟ, ಅದ್ರ ಜೊತೆಗೆ ಒಂದು ದುರಾದೃಷ್ಟ, ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು. ದಕ್ಷಿಣ ಭಾಗ ಇಲ್ಲಿ ತಗ್ಗಿದೆ ನಿಮಗೆ. ಈ ಭೂಮಿಗೆ ದಕ್ಷಿಣ ಭಾಗ ತಗ್ಗಿರೋದನ್ನ ಫಸ್ಟ್ ನೀವು ಲೆವೆಲ್ ಮಾಡ್ಕೋಬೇಕು. ನಿಮಗೆ ದಕ್ಷಿಣ ರಸ್ತೆ ಅಂದ್ರಲ್ಲ, ಲೈನ್ ಕಟ್ ಆಯ್ತಾ ಅಂತ. ಹಲೋ, ಇರಲಿ, ಒಳ್ಳೇದಾಗಲಿ. ದಕ್ಷಿಣ ಭಾಗ ತಗ್ಗಿರೋದ್ರಿಂದ ಅಲ್ಲಿ ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ. ದಕ್ಷಿಣದಲ್ಲಿ ರಸ್ತೆ ಇರೋದು ಒಳ್ಳೇದೇ, ತಪ್ಪಲ್ಲ. ಒಳ್ಳೇದಾಗಲಿ, ಯಶಸ್ಸಾಗಲಿ, ಚೆನ್ನಾಗಿರಲಿ.